ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕನಾಳ್, ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಯಕ್ರಮಿ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತಹ ಅತಿಥಿ ಶೋಭಿತಾ ಆರ್ ಅವರು. ಇವರು 2014 KAS ಎಕ್ಸಾಮಿನೇಷನ್ ಅಲ್ಲಿ ತಹಸೀಲ್ದಾರ್ ಅವರಾಗಿ ಸೆಲೆಕ್ಟ್ ಆಗಿರ್ತಾರೆ 27ನೇ ರ್ಯಾಂಕ್ ನೊಂದಿಗೆ. ಹಾಗಾದ್ರೆ ಇವರ ಒಂದು ಜರ್ನಿಯನ್ನು ತಿಳಿದುಕೊಳ್ಳೋಣ, ಅವರ ಟ್ರಿಕ್ ಗಳನ್ನ ತಿಳಿದುಕೊಳ್ಳೋಣ, ಯಾವ ರೀತಿ ಅವರು ಪಾಸ್ ಮಾಡಿದ್ರು ಅಂತ ಅದನ್ನೆಲ್ಲ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಅನ್ಅಕಾಡೆಮಿ ಪೇಡ್ ಸಬ್ಸ್ಕ್ರಿಪ್ಷನ್ ಅಥವಾ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೆ ಆದ್ರೆ ತಮಗೆ 10% ವರೆಗೆ ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೆಳೆಯರೆ, ಬನ್ನಿ ಅವರ ಇಂಟರ್ವ್ಯೂ ಅನ್ನ ನೋಡೋಣ, ನಮ್ಮ ಗುರಿಗಳನ್ನ ಆದಷ್ಟು ಬೇಗ ಮುಟ್ಟೋಣ, ಅವರ ಸಲಹೆಗಳನ್ನ ತೆಗೆದುಕೊಂಡು. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್. 2014 KAS ಎಕ್ಸಾಮಿನೇಷನ್ ಅಲ್ಲಿ 27ನೇ ರ್ಯಾಂಕ್ ನೊಂದಿಗೆ ತಾವು ಸೆಲೆಕ್ಟ್ ಆಗಿಬಿಟ್ಟು ಇವಾಗ ತಹಸೀಲ್ದಾರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ. ಕಂಗ್ರಾಚ್ಯುಲೇಷನ್ಸ್ ಮೇಡಮ್. ಮೊದಲನೇದಾಗಿ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಿ ಮೇಡಮ್. ಓಕೆ, ನನ್ನ ಬಾಲ್ಯ ಬಂದು ಬಾಲ್ಯ ಏನು ಪೂರ್ತಿ ಎಜುಕೇಶನ್ ಚೈಲ್ಡ್ಹುಡ್ ಅದಾದ್ಮೇಲೆ ಸ್ಕೂಲಿಂಗ್ ಆದ್ಮೇಲೆ ಕಾಲೇಜ್ ಎಲ್ಲ ಪೂರ್ತಿ ಬೆಂಗಳೂರಲ್ಲೇ. ಸೊ ನನ್ನ ಟೋಟಲ್ ಬ್ಯಾಂಗ್ಳೂರ್ ಏನ್ ಅಂತಾನೆ ಹೇಳ್ಬೋದು. ನಾನು ಓದಿದ್ದೆಲ್ಲ ಬೆಂಗಳೂರಲ್ಲಿ. ಸ್ಕೂಲಿಂಗ್ ಮಾಡಿದ್ದು ನ್ಯೂ ಪಬ್ಲಿಕ್ ಹೈಸ್ಕೂಲ್ ಅಂತ ಬೆಂಗಳೂರಿನ ವಿಜಯನಗರದಲ್ಲಿದೆ. ಅದಾದ ನಂತರ PUC ಮಾಡಿದ್ದು KLE ಕಾಲೇಜ್ ರಾಜಾಜಿನಗರ್ನಲ್ಲಿ, ಸೈನ್ಸ್ PCMB ತಗೊಂಡಿದ್ದೆ. ಅದಾದ ನಂತರ ಇಂಜಿನಿಯರಿಂಗ್ ಮಾಡಿದ್ದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಅದು ಕೂಡ ಬೆಂಗಳೂರಲ್ಲಿದೆ, ಮೈಸೂರು ರೋಡ್ ಹತ್ರ ಬರುತ್ತೆ ಅದು. ಸೊ ಇಷ್ಟು ನಂದು ಅಕಾಡೆಮಿಕ್ ವೈಸ್ ನಾನು ಹೇಳಿದೆ. ಬಾಲ್ಯ ನಂಗೆ ಆಕ್ಚುಲಿ ನನ್ ಸ್ಕೂಲ್ನೆಲ್ಲ ನೆನೆಸ್ಕೊಂಡ ನಂಗೆ ಇನ್ನ ಖುಷಿ ಆಗುತ್ತೆ. ತುಂಬಾ ಡಿಸಿಪ್ಲಿನ್ಡ್ ಲೈಫ್ ಇತ್ತು, ಅಷ್ಟೇ ಖುಷಿ ಇತ್ತು. ಇವಾಗ ಐ ಮಿಸ್ ದಟ್ ಲೈಫ್ ವೆರಿ ಮಚ್. ಅವಾಗಿದ್ದ ಬೆಂಗಳೂರಿನ ಎನ್ವಿರಾನ್ಮೆಂಟ್ ಬೇರೆ, ಇವಾಗ ನಾವ್ ನೋಡ್ತಿರೋ ಎನ್ವಿರಾನ್ಮೆಂಟ್ ಬೇರೆ, ಬಹಳಷ್ಟು ಬದ್ಲಾಗಿದೆ. ಸೊ ನಮ್ಮ ಹಳೆ ಬೆಂಗಳೂರ್ನ ನಾನು ಮಿಸ್ ಮಾಡ್ಕೋತೀನಿ. ವೆರಿ ನೈಸ್ ಮೇಡಮ್. ನಂತರ ತಮಗೆ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ ರಿಯಲಿ ಇನ್ಸ್ಪಿರೇಷನ್ ಯಾರಾಗಿದ್ದು ಮೇಡಮ್ ತಮ್ಗೆ? ನಾನು ಅನ್ಕೊಂಡೆ ಇರ್ಲಿಲ್ಲ, ನಾನು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಯಾವತ್ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ತಗೊಂತೀನಿ ಅನ್ನೋ ನಂಬಿಕೆನು ನನಗೆ ಇರ್ಲಿಲ್ಲ. ಆಕ್ಚುಲಿ ನಾನು ಇಂಜಿನಿಯರಿಂಗ್ ಬಂದಾಗ, ನಾನು 6th ಸೆಮಿಸ್ಟರ್ ಅಲ್ಲಿದ್ದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ, ಆವಾಗ ಒಂದ್ಸಲ ಸುಮ್ನೆ ಹಿಂಗೆ ನನ್ ಫ್ರೆಂಡ್ ಒಬ್ರು ಹೇಳಿದ್ರು ನನ್ ಹತ್ರ, ಲೈಕ್ ಇನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ. ನಾನು ಅವ್ರನ್ನ ಕೇಳಿದಕ್ಕೆ ಅವ್ರು ಒಂದ್ಸಲ ನನ್ ಹತ್ರ ಹೇಳಿದ್ರು, ಇಲ್ಲ ನನ್ಗೆ IAS ಎಕ್ಸಾಮ್ ತಗೊಂಡ್ಬೇಕಂತ ಇದ್ದೀನಿ ಅಂತ ಹೇಳಿದ್ರು. ಅವಾಗ್ಲೇ ನನಗೆ ಗೊತ್ತಾಗಿದ್ದು, ಓಕೆ ಈ ತರನು ಒಂದು ಕೆರಿಯರ್ ಪಾತ್ ನಾನು ಕೂಡ ಚೂಸ್ ಮಾಡ್ಕೊಬಹುದು ಅಂತ ಅವಾಗ ನನಗೆ ಅರ್ಥ ಆಯ್ತು. ಸೊ ಅದಾದ್ಮೇಲೆ ಕಾಲೇಜ್ ಆದ್ಮೇಲೆ ನನಗೆ ಒಂದಷ್ಟು ದಿನ ಗ್ಯಾಪ್ ಇತ್ತು, 1 week. ಅವಾಗ ರಿಸೆಷನ್ ನಡೀತಿತ್ತು, ನನಗೆ ಯಾವ್ದು ಕಂಪನಿನಲ್ಲಿ ಜಾಯ್ನಿಂಗ್ ಲೆಟರ್ ಏನು ಸಿಕ್ಕಿರ್ಲಿಲ್ಲ. ಅವಾಗ ತುಂಬಾ ಕಡಿಮೆ ಜನನ್ನ ತಗೋತಿದ್ರು ಕಂಪನೀಸ್ ಅವರು. ಅಂಡ್ ಮೋರ್ ಓವರ್ ನನ್ ಸೀನಿಯರ್ ಬ್ಯಾಚ್ ಗೆನೇನೆ ಆಕ್ಸೆಂಚರ್ ಪ್ಲೇಸ್ ಆಗಿ 8 months 9 months ಆಗಿದ್ರು ಕೂಡ ಅವ್ರಿಗೆ ಜಾಯ್ನಿಂಗ್ ಡೇಟ್ ಕೊಟ್ಟಿರ್ಲಿಲ್ಲ. ಸೊ ನಾನು ಹೊರಗಡೆಯಿಂದ ಟ್ರೈ ಮಾಡ್ತಿದ್ದೆ ಕಂಪನಿ ಮೀನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಕೊಡೋದಕ್ಕೆ ಬೇರೆ ಬೇರೆ ಕಂಪನೀಸ್ಗೆಲ್ಲ ಹೋಗಿ ಮತ್ತೆ ಇಂಟರ್ವ್ಯೂಸ್ ಕೊಡೋದನ್ನ ಔಟ್ ಆಫ್ ಕಾಲೇಜ್ ಹೊರಗಡೆ ಏನ್ ನಾವ್ ಇಂಟರ್ನೆಟ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾರಲ್ಲ ವೇಕೆನ್ಸೀಸ್ ಇಂತಿಂತ ಕಂಪನಿನಲ್ಲಿ ಇದೆ ಅಂತ. ಸೊ ಅಂತದ್ನ ಹುಡುಕಿ ನಾನು ಐ ಯೂಸ್ ಟು ಗೋ ಅಂಡ್ ಗಿವ್ ಇಂಟರ್ವ್ಯೂಸ್. ಸೊ ಅವಾಗ ನನಗೆ ಒಂದ್ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ಟು ಪ್ರಿಪೇರ್. ಅವಾಗ ನಾನು ಅನಲೈಸ್ ಮಾಡ್ತಾ ಇದ್ದೆ ಹೆಂಗೆ ಇದು ವರ್ಕ್ ಆಗುತ್ತೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ಪ್ರಿಪರೇಷನ್ ಬೇಕು ಅನ್ನೋದನ್ನ ಅವಾಗ ನನ್ಗೆ ಒಂದ್ ಸ್ವಲ್ಪ ಆಸಕ್ತಿ ಬಂತು. ಅವಾಗ ನಾನು ಸ್ಟಾರ್ಟ್ ಮಾಡ್ ನಂದು ಜರ್ನಿ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದೋ ಐ ವಾಸ್ ನಾಟ್ ಸೀರಿಯಸ್ ಆ ಟೈಮ್ ಅಲ್ಲಿ, ಬಟ್ ಅದೊಂದು ಹುಳ ತಲೆ ಒಳಗೆ ಹೋಯ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತಾರಲ್ಲ. ಸೊ ಅವಾಗಿಂದ ಸ್ಟಾರ್ಟ್ ಆಯ್ತು. ಓಕೆ ಮೇಡಮ್, ಸುಮಾರು ಎಷ್ಟು ವರ್ಷಗಳ ತಯಾರಿಯನ್ನ ತಾವು ನಡೆಸಿದ್ರೆ ಮೇಡಮ್ KAS ಎಕ್ಸಾಮಿನೇಷನ್ಗೆ?
ಆಕ್ಚುಲಿ ವರ್ಷಗಳ ತಯಾರಿ ಏನು ಇಲ್ಲ, ವರ್ಷಗಳೇನು ತಗೊಂಡಿಲ್ಲ ನಾನು. ಬಟ್ ಆಕ್ಚುಲಿ ನನ್ಗೆ ಇನಿಷಿಯಲ್ ನಂಗೆ ಯು ಪಿ ಎಸ್ ಸಿ ಕಡೆ ಕಾನ್ಸಂಟ್ರೇಷನ್ ಇತ್ತು. ಕೆ ಪಿ ಎಸ್ ಸಿ ನನ್ಗೆ ನಾನು ಅಷ್ಟೊಂದು ನಾನು ಅಷ್ಟು ಸೀರಿಯಸ್ ಇರ್ಲಿಲ್ಲ ಕೆ ಪಿ ಎಸ್ ಸಿ ಬಗ್ಗೆ. ಸೊ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು ಹೆಂಗಾಯ್ತು ಅಂತಂದ್ರೆ 2012 ಅಲ್ಲಿ ನಾನು ಸೀರಿಯಸ್ ಆಗಿ ಪ್ರಿಪೇರ್ ಆಗಕ್ಕೆ ಶುರು ಮಾಡಿದ್ದು. ಅದಾದ ನಂತರ ನನ್ಗೆ ನಾನು ಹೆಂಗ್ ಪ್ರಿಪೇರ್ ಆಗ್ತೇನೆ ಅಂದ್ರೆ, ನನ್ನ ಜಾಬ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ. ಸೊ ನಾನು ಜಾಬ್ ಮಾಡ್ಕೊಂಡೇನೆ ಓದ್ತಾ ಇದ್ದೆ. ಸೊ ನನ್ನ ಜಾಬ್ ಪ್ರೊಫೈಲ್ ಹೆಂಗೆ ಅಂತಂದ್ರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಇದ್ದೆ ನಾನು. ಡಾಟ್ ನೆಟ್ ಸಿ ಶಾರ್ಪ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಇದ್ದೆ. ಹಾಗಾಗಿ ಅದ್ರದ್ದು ಕೂಡ ಓದದಿರ್ತಾ ಇತ್ತು. ಹೌದು, ಅದ್ರದ್ದು ಓದ್ದೆ ನಾವು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದ್ರದ್ದು ಕೂಡ ಪ್ರಿಪರೇಷನ್ಸ್ ಇರ್ತಾ ಇತ್ತು, ಅದ್ರ ಜೊತೆ ಕೆಲ್ಸಾನು ಇರ್ತಾ ಇತ್ತು. ಅದ್ರ ಜೊತೆಗೆ ಇನ್ನೊಂದ್ ಅದೇನೋ ಹೇಳ್ತಾರಲ್ಲ, ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಅಂತ. ಸೊ ಅದ್ರ ಜೊತೆಗೆ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಸ್ ಕೂಡ ಇತ್ತು. ಸೊ ಇಟ್ ವಾಸ್ ನಾಟ್ ವೆರಿ ಏನು ಫುಲ್ ಫ್ಲೆಜ್ ಆಗಿ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಸ್ ಅಂತ ನನ್ನ ಏನು ಅವಾಗ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಅದು ನಂಬರ್ ಆಫ್ ಇಯರ್ಸ್ ಏನಿದೆ ಅದು ಡಿಲೇ ಆಯ್ತು ಅಂತ ನಾನು ಅನ್ಕೊಂತೀನಿ. ಸೊ ನಾನು 12 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಲೈಕ್ ಅವಾಗ ನಾನು 2011 ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕರೆದಿದ್ರು. ಸೊ ಕರೆದಿದ್ದಾಗ ನಾನು ಸುಮ್ನೆ ಅಪ್ಲೈ ಮಾಡಿ ಹೋಗಿ ಕುತ್ಕೊಂಡು ಎದ್ದು ಬಂದಿದ್ದೆ ಅಷ್ಟೇ. ನನ್ಗೇನು ಗೊತ್ತಿರಲಿಲ್ಲ ಅವಾಗ, ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಫೀಲ್ ಬರ್ಲಿ ಅಂತ ಹೋಗಿ ಕುತ್ಕೊಂಡು ಎದ್ ಬಂದಿದ್ದೆ. ಒಂದ್ ಅಟೆಂಪ್ಟ್ ಹೋದ್ರು ಪರವಾಗಿಲ್ಲ ಅಂತ. ಸೊ ಹಾಗಾಗಿ ನನ್ಗೆ ಗೊತ್ತಾಗಿತ್ತು ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ ಒಳಗೆ ಹೆಂಗೆ ಇರುತ್ತೆ, ಸೊ ನೆಕ್ಸ್ಟ್ ಪ್ರಿಪೇರ್ ಆಗ್ಬೇಕು ಅಂತೆಲ್ಲ. ಸೊ 12 ಆದ್ಮೇಲೆ 13-14 ಅಲ್ಲಿ ನಮ್ದು ನೋಟಿಫಿಕೇಶನ್ ಬಂತು. ಸೊ ಅಲ್ಲಿ ತನಕ ನಾನು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೊಡ್ತಾ ಇದ್ದೆ. ಯು ಪಿ ಎಸ್ ಸಿ ಎಕ್ಸಾಮ್ಸ್ ಟೈಮ್ ಅಲ್ಲೂ ಕೂಡ ನನ್ ಬರೀ ಎಕ್ಸಾಮ್ ಪ್ರಿಲಿಮ್ಸ್ ಇನ್ನ ಒಂದು 1 month ಇದೆ ಅಥವಾ ಒಂದು 20 days ಇದೆ ಅನ್ನಂಗೆ ನಾನು ರಜಾ ಹಾಕ್ತಿದ್ದೆ. ರಜಾ ಹಾಕಿ ಫುಲ್ ಫ್ಲೆಜ್ ಆಗಿ ಓದ್ತಾ ಇದ್ದೆ. ಅದು ಬಿಟ್ರೆ ಬೇರೆ ಟೈಮ್ ಅಲ್ಲೆಲ್ಲ ಐ ಯೂಸ್ ಟು ಜಸ್ಟ್ ಪ್ರಿಪೇರ್. ಸುಮ್ನೆ ಎವ್ರಿ ಡೇ ಪ್ರಿಪರೇಷನ್ಸ್ ಇರ್ತಾ ಇತ್ತು. ಐ ಯೂಸ್ ಟು ಟೇಕ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ಲಾಸಸ್, ಮತ್ತೆ ರೀಸನಿಂಗ್ ಕ್ಲಾಸಸ್ ಅಂದ್ರೆ ಸಿಸ್ಯಾಟ್ ಏನೇನ್ ಬೇಕೋ ಸ್ಟೂಡೆಂಟ್ಸ್ ಗೆ. ಸೊ ದಟ್ ಕ್ಲಾಸ್ ಐ ಯೂಸ್ ಟು ಟೇಕ್ ಅಪಾರ್ಟ್ ಫ್ರಮ್ ಮೈ ಸಾಫ್ಟ್ವೇರ್ ಜಾಬ್. ಸೊ ಮಾರ್ನಿಂಗ್ 6:30 ನಾನು ಮನೆ ಬಿಟ್ರೆ ಈವ್ನಿಂಗ್ 6:00 ನಾನು ವಾಪಸ್ ಬರ್ತಿದ್ದೆ. ಐ ಯೂಸ್ ಟು ವರ್ಕ್ ಇನ್ ಹೆಚ್ ಪಿ ಎಲೆಕ್ಟ್ರಾನಿಕ್ಸ್ ಇಟ್ಯೂನಲ್ಲಿ. ಸೊ 6:00 ಗೆ ಬಂದ ತಕ್ಷಣ ನನ್ ಮನೆಗೆ ಹೋಗ್ತಿರ್ಲಿಲ್ಲ, ಸೀದಾ ಇನ್ಸ್ಟಿಟ್ಯೂಟ್ ಹೋಗ್ತಾ ಇದ್ದೆ. 6:30 to 8:30 ಐ ಯೂಸ್ ಟು ಟೇಕ್ ಕ್ಲಾಸಸ್. ಸೊ 9:00 ಮನೆಗ್ ವಾಪಸ್ ಬರ್ತಾ ಇದ್ದೆ. ಸೊ ಈ ತರ ನಂದು ರೊಟೀನ್ ಇರ್ತಾ ಇತ್ತು. ಮತ್ತೆ ಸಾಟರ್ಡೆ ಸಂಡೇ ನಾನು ನಂದು ಕ್ಲಾಸಸ್ ಇರ್ತಿರ್ಲಿಲ್ಲ, ನನ್ ವೀಕ್ ಡೇಸ್ ಅಲ್ಲಿ ಇರ್ತೈತೆ. ಸಾಟರ್ಡೆ ಸಂಡೇ ನಾನು ಬೇರೆಯವ್ರ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಸೊ ಬೇರೆಯವ್ರ ಕ್ಲಾಸಸ್ ಅಟೆಂಡ್ ಮಾಡಿ ನನಗೆ ನಾನು ನನ್ನ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ನನ್ನ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ನಾನು ಐ ಯೂಸ್ ಟು ಲರ್ನ್. ಸೊ ಇದು ಒಂದು ರೊಟೀನ್ ಆಗ್ಬಿಟ್ಟಿತ್ತು ಫಾರ್ ಅರೌಂಡ್ 2 years. ಸೊ 2014 ಅಲ್ಲಿ ನನ್ಗೆ ನೋಟಿಫಿಕೇಶನ್ ಬಂತು. 2015 ಅಲ್ಲಿ ಪ್ರಿಲಿಮ್ಸ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಇತ್ತು. ಅವಾಗ್ಲೂ ಕೂಡ ನಾನು ವರ್ಕ್ ಮಾಡ್ಕೊಂಡೆ ಪ್ರಿಲಿಮ್ಸ್ ಬರ್ದಿದ್ದು. ಸೊ ವರ್ಕ್ ಮಾಡ್ಕೊಂಡೆ ಪ್ರಿಲಿಮ್ಸ್ ಬರ್ದೆ. ಪ್ರಿಲಿಮ್ಸ್ ರಿಸಲ್ಟ್ ಬರೋ ತನಕ ನಾನ್ ಜಾಬ್ ನ ಕ್ವಿಟ್ ಮಾಡ್ಲಿಲ್ಲ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಾಗುತ್ತೆ ಅಂತಂದ್ರೆ ಯಾವ್ದು ಏನು ಫಾರ್ ಶೋರ್ ರಿಸಲ್ಟ್ ಅಂತ ಏನು ಸಿಕ್ಕದಿಲ್ವಲ್ಲ. ಸೊ ಹಾಗಾಗಿ ನಾನು ಪ್ರಿಲಿಮ್ಸ್ ರಿಸಲ್ಟ್ ಬರೋ ತನಕ ನಾನು ಜಾಬ್ ಅಲ್ಲೇ ಇದ್ದೆ. ಸೊ ಪ್ರಿಲಿಮ್ಸ್ ರಿಸಲ್ಟ್ ಬಂತು, ನಾನ್ ಯಾವಾಗ ಕ್ಲಿಯರ್ ಆಗಿದ್ದೀನಿ ಅಂತ ಗೊತ್ತಾಯ್ತು. ಅವಾಗ ನಾನು 3 months ಲೀವ್ ತಗೊಳ್ಳೋದಿಕ್ಕೆ ಅಪ್ಲೈ ಮಾಡಿದೆ. ಬಟ್ ನಂದು ಲೀವ್ ರಿಜೆಕ್ಟ್ ಆಯ್ತು. ಕಂಪ್ನಿ ಇದು ಕೆಲವೊಂದು ಪಾಲಿಸೀಸ್ ಇರುತ್ತೆ, 3 months ತನಕ ಎಲ್ಲ ಕೊಡೋದಿಲ್ಲ ಅಂತ. ಸೊ ಹಾಗಾಗಿ ಅವಾಗ ನಾನು ಜಾಬ್ ಕ್ವಿಟ್ ಮಾಡಿದೆ. ಅವಾಗ್ಲೂ ಕೂಡ ನಾನು ಏನ ಹೇಳ್ತೀನಿ ಎಲ್ಲರಿಗೂ ಅಂತಂದ್ರೆ, ನಮ್ ಮೇಲೆ ನಮ್ಗೆ ನಂಬಿಕೆ ಅನ್ನೋದು ಒಂದು ಇರ್ಬೇಕು. ಯಾರ ನಂಬ್ಲಿ ಬಿಡ್ಲಿ ನಮ್ಮನ್ನ, ನೋ ಮ್ಯಾಟರ್ ಇಟ್ ಇಸ್ ಫ್ರೆಂಡ್ಸ್, ನೋ ಮ್ಯಾಟರ್ ಇಟ್ ಇಸ್ ರಿಲೇಟಿವ್ಸ್ ಆರ್ ಪೇರೆಂಟ್ಸ್ ಅವ್ರ ಯಾರೇ ಆಗಿರ್ಬೋದು, ನಮ್ ಮೇಲೆ ನಮಗಿರಷ್ಟು ನಂಬಿಕೆ ಹೊರಗಿನವ್ರಿಗೆ ಇರೋದಿಲ್ಲ.
ಸೊ ಆವಾಗ್ಲೂ ಐ ಥಾಟ್ ನಾನ್ ನಿಜವಾಗ್ಲೂ ಇದು ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಕ್ ಸಾಧ್ಯನಾ ಅಂತ ನನ್ನ ನಾನೇ ಪ್ರಶ್ನೆ ಮಾಡ್ಕೊಂಡೆ. ಯಾಕಂತಂದ್ರೆ ಪ್ರಿಲಿಮ್ಸ್ ರಿಸಲ್ಟ್ ಆದ್ಮೇಲೆ ನನ್ಗೆ ಇದ್ದಿದ್ದು ಬರೀ 2.5 ತಿಂಗಳು ಮಾತ್ರ ಮೀನ್ಸ್ ಗೆ. ಸೊ ಬರೀ 2.5 ತಿಂಗಳು ಇತ್ತು. ನನ್ ಕಾಂಪಿಟೇಟರ್ಸ್ ನೋಡಿದ್ರೆ ಎಲ್ಲ ಯು ಪಿ ಎಸ್ ಸಿ ಇಂಟರ್ವ್ಯೂ ಎಲ್ಲ ಕೊಟ್ಟು ಬಂದಿರೋರ್ ಇದ್ರು ನನ್ ಫ್ರೆಂಡ್ಸ್, ಅವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ಸಾಧ್ಯನಾ ಬರೀ 2.5 ತಿಂಗಳಲ್ಲಿ, ಅಥವಾ ನನ್ ಜಾಬ್ ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀನ ನನ್ಗೆ. ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಯೂಶಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ವಾಪಸ್ ಅಕಸ್ಮಾತ್ ಏನಾದ್ರು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ, ವಾಪಸ್ ನಾನು ಇದೇ ಫೀಲ್ಡ್ ಗೆ ಬರ್ಬೇಕು ಅಂತ ಅನ್ಕೊಂಡ್ರೆ ಅವ್ರು ಕೇಳ್ತಾರೆ ಯಾಕೆ, ವೈ ದಿಸ್ ಗ್ಯಾಪ್ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆ ಗ್ಯಾಪ್ ಅನ್ನೋ ಪ್ರಶ್ನೆಗಿಂತ ದೊಡ್ಡದಾಗಿ ನಾವ್ ಏನ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಕಲ್ತಿರ್ತೀವಿ ಟೆಕ್ನಾಲಜಿ ಅದು ಎಲ್ಲ ಆಲ್ಮೋಸ್ಟ್ ನಮ್ಗೆ ಮರ್ತೆ ಹೋಗ್ಬಿಟ್ಟಿರುತ್ತೆ ಒಂದ್ ಸ್ವಲ್ಪ ದಿನ ಗ್ಯಾಪ್ ಬಿಟ್ಬಿಟ್ರೆ. ಸೊ ಅದು ಎಲ್ಲ ಒಂದ್ ದೊಡ್ಡ ಪ್ರಶ್ನೆ ಆಗಿತ್ತು, ವೆದರ್ ಐ ಹ್ಯಾವ್ ಟು ಮೂವ್ ಆನ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆರ್ ನಾನು ಇದು ಏನು ಇದ್ರ ಕಡೆನೆ ಪರ್ಸ್ಯೂ ಮಾಡ್ಬೇಕಾ ಕೆ ಪಿ ಎಸ್ ಸಿ ಕಡೆ ಅಂತ ನನ್ಗೆ ಅವಾಗ ನನ್ಗೆ ತುಂಬಾ ದೊಡ್ಡ ಡೈಲಮ. ಅಂಡ್ ಮೋರ್ ಓವರ್ ಅವಾಗ ನನ್ಗೆ ಒಂದು ಆಸ್ಟ್ರೇಲಿಯನ್ ಯೂನಿವರ್ಸಿಟಿನಲ್ಲಿ ಎಂ ಎಸ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಅದ್ರದ್ದು ಕೂಡ ನನ್ಗೆ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು. ಸೊ ಅದು ಮತ್ತೆ ಪ್ರಿಲಿಮ್ಸ್ ರಿಸಲ್ಟ್ ಎರಡು ಒಟ್ಟಿಗೆ ಬಂತು. ಸೊ ನನ್ಗೆ ಇಟ್ ವಾಸ್ ಡೈಲಮ್ ಈ ಕಡೆ ಹೋಗಣ್ವಾ ಅಥವಾ ವಾಪಸ್ ಕೆ ಪಿ ಸಿ ಕಡೆ ಹೋಗಣ್ವಾ ಅಂತೆಲ್ಲ. ದೆನ್ ಐ ಥಾಟ್ ಇಲ್ಲ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಲ್ಲ ಓದ್ಕೊಂಡು ನೋಡೋಣ, ಲೆಟ್ಸ್ ಟೇಕ್ ಅ ರಿಸ್ಕ್ ಇನ್ ಲೈಫ್ ಅಂತ ಹೇಳಿ ಐ ಕ್ವಿಟ್ ಮೈ ಜಾಬ್. 2014 ಅಲ್ಲಿ ಕ್ವಿಟ್ ಮಾಡ್ದೆ. ಆಮೇಲೆ ಮೇನ್ಸ್ ಬರ್ದೆ, 3-2.5 months ಇತ್ತು ಅದ್ರಲ್ಲಿ ನಾನು ಮೇನ್ಸ್ ಬರ್ದೆ. ಅದ್ರಲ್ಲೂ ಕೂಡ ಐ ಪ್ಲಾನ್ಡ್ ಇಟ್ ವೆರಿ ವೆಲ್. ನಂಗೆ ತುಂಬಾನೇ ಡೈಲಮಾಸ್ ಇತ್ತು, ಯಾಕಂತಂದ್ರೆ ನಂದು ಆಪ್ಷನಲ್ ಸಬ್ಜೆಕ್ಟ್ ಬಂದು ಫಸ್ಟ್ ಕನ್ನಡ ತಗೊಂಡಿದ್ದೆ, ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ. ಕನ್ನಡ ಲಿಟ್ರೇಚರ್ ತಗೊಂಡು ನಾನು ಅದ್ರದ್ದು ಕೋಚಿಂಗ್ ಕೂಡ ಮುಗಿಸಿದ್ದೆ, ನಾನು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಮುಗಿಸಿದ್ದೆ. ಬಟ್ ಅಂದ್ರೆ ಯಾವತ್ತೂ ಸ್ವಂತ ಕುತ್ಕೊಂಡು ಓದಿರ್ಲಿಲ್ಲ ಕನ್ನಡನ. ಸೊ ಅವಾಗ ನನ್ ಯಾವಾಗ ಕೆಲ್ಸ ಬಿಟ್ಟೆ ಅವಾಗ ಕನ್ನಡ ಒಂದ್ 2 ದಿನ ಕುತ್ಕೊಂಡು ಓದ್ದೆ, ಎಲ್ಲ ಬುಕ್ಸ್ ಎಲ್ಲ ಆಯ್ತು ನೋಟ್ಸ್ ಎಲ್ಲ ಆಯ್ತು ಕುತ್ಕೊಂಡು ಓದ್ದೆ. 2 ದಿನಕ್ಕೆ ನನಗ್ ಅನ್ನಿಸ್ತು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನನ್ ಕ್ಲಾಸಸ್ ಕೇಳ್ಬೋದೇ ವಿನಃ ಕನ್ನಡದಲ್ಲಿ ನನಗ್ ನಾನು ಕುತ್ಕೊಂಡು ಸ್ವಂತವಾಗಿ ಓದ್ಕೊಂಡು ಬುಕ್ಸ್ ಎಲ್ಲ ನೋಡ್ಕೊಂಡು ಅದೆಲ್ಲ ನೋಟ್ಸ್ ಮಾಡ್ಕೊಂಡು ಬರೆಯೋದು ಎಕ್ಸಾಮ್ ಬರೆಯೋದು ತುಂಬಾ ಕಷ್ಟ ಇದೆ. ನನ್ಗೆ ಯಾರನ ಒಬ್ರು ಮೆಂಟರ್ ಇರ್ಬೇಕಾಗಿತ್ತು. ಇಟ್ಸ್ ನಾಟ್ ಲೈಕ್ ಐ ಆಮ್ ವೆರಿ ಬ್ಯಾಡ್ ಅಟ್ ಕನ್ನಡ, ಐ ಆಮ್ ಗುಡ್ ಅಟ್ ಕನ್ನಡ, ಬಟ್ ಸ್ಟಿಲ್ ಯಾರನ ಒಬ್ರು ಮೆಂಟರ್ ಅಂತ ಬೇಕು, ನಮ್ ತಪ್ಪನ್ನ ತಿದ್ದೋಕೆ ಒಬ್ರು ಬೇಕು. ಬಟ್ ಅವ್ರ ಹಿಂದೆ ಅವ್ರ ಹತ್ರ ಹೋಗಿ ಬರೋದು ಅಲ್ಲಿ ಏನು ಆನ್ಸರ್ಸ್ ನ ಬರ್ದು ತೋರ್ಸೋದು ಅಷ್ಟಕ್ಕೆಲ್ಲ ನನ್ನ ಹತ್ರ ಟೈಮ್ ಇರ್ಲಿಲ್ಲ, ಯಾಕಂದ್ರೆ 2.5 ತಿಂಗಳಲ್ಲಿ ಏನಂತ ಮಾಡಕ್ಕೆ ಸಾಧ್ಯ, ಬಹಳ ಕಡಿಮೆ ಟೈಮ್ ಅದು. ಅಂಡ್ ಮೋರ್ ಓವರ್ ನನ್ 4 ಜನರಲ್ ಸ್ಟಡೀಸ್ ಪೇಪರ್ ಪ್ರಿಪರೇಷನ್ ಮುಗಿಸ್ಬೇಕು, ಜೊತೆಗೆ ನಂದು ಆಪ್ಷನಲ್ ಮುಗಿಸ್ಬೇಕು, ಇರೋದ್ ಬರೀ 2.5 ತಿಂಗಳು. ಸೊ ಅವಾಗ ನಾನು ಅನ್ಕೊಂಡೆ ಇಲ್ಲ ಬೇಡ ಕನ್ನಡ ನನ್ಗೆ ಸ್ವಂತವಾಗಿ ಓದ್ಕೊಂಡು ಮಾಡೋದಕ್ಕೆ ಈ ಟೈಮ್ ಪೀರಿಯಡ್ ಅಲ್ಲಿ ಆಗದಿಲ್ಲ ಅಂತ ನನ್ಗೆ ಅನ್ನಿಸ್ತು. ಯಾಕಂತಂದ್ರೆ ನನ್ಗೆ ರಿಸ್ಕ್ ಏನೋ ತಗೊಂಡ್ಬಿಟ್ಟಿದೀನಿ ಆಲ್ರೆಡಿ ಜಾಬ್ ಬಿಟ್ಟು. ಸೊ ಆಲ್ರೆಡಿ ಜಾಬ್ ಬಿಟ್ಟು ಇರೋದ್ರಿಂದ ಈ ಸಲ ಎಕ್ಸಾಮ್ ಅಟ್ ಎನಿ ಕಾಸ್ಟ್ ನಾನು ಕ್ಲಿಯರ್ ಮಾಡ್ಲೇಬೇಕು, ಅಟ್ ಎನಿ ಕಾಸ್ಟ್, ನೋ ಮ್ಯಾಟರ್ ಏನೇ ಬಂದ್ರು ಲೈಫ್ ಅಲ್ಲಿ, ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ನಾನು ನನ್ಗಿದು ಕ್ಲಿಯರ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ. ಸೊ ಹಾಗಾಗಿ ಆ 2.5 ತಿಂಗಳು ಏನಿತ್ತು ನಾನು ತುಂಬಾ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡ್ಕೊಂಡೆ. ಫಸ್ಟ್ ಅವಾಗ ನಮ್ಗೆ ಮೇನ್ಸ್ ಗೆ ಇನ್ನೊಂದ್ಸಲ ಅಪ್ಲೈ ಮಾಡ್ಬೇಕಾಗಿರುತ್ತೆ ಕೆ ಪಿ ಎಸ್ ಸಿ ನಲ್ಲಿ, ನಾವ್ ಪ್ರಿಲಿಮ್ಸ್ ಗೆ ಹೆಂಗ್ ಅಪ್ಲೈ ಮಾಡ್ತೀವೋ ಅದೇ ತರ ಮೇನ್ಸ್ ಗು ಅಪ್ಲೈ ಮಾಡ್ಬೇಕು. ಸೊ ಅವಾಗ ಮೇನ್ಸ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಒಂದ್ 1-2 ಡೇಸ್ ನಾನು ಟೈಮ್ ತಗೊಂಡೆ, ಬೇರೆ ಆಪ್ಷನಲ್ ಸಬ್ಜೆಕ್ಟ್ಸ್ ನೆಲ್ಲ ಏನು ಅದ್ರದ್ದು ಏನಿರುತ್ತೆ ಸಿಲೆಬಸ್ ಎಲ್ಲ ತಗೊಂಡು ನಾನು ಯೋಚನೆ ಮಾಡಿದೆ ಕನ್ನಡ ಬಿಟ್ಟು ಬೇರೆ ಯಾವ ಆಪ್ಷನ್ ನನ್ಗೆ ಕರೆಕ್ಟ್ ಆಗಿರುತ್ತೆ, ಸ್ವಂತವಾಗಿ ನಾನೇ ಓದೋ ತರ ಇರ್ಬೇಕು ಒಂದು.
ಫಸ್ಟ್ ಪಾಯಿಂಟ್ ನನ್ನ ತಲೆನಲ್ಲಿ ಅದೇ ಇದ್ದಿತ್ತು. ಯಾಕಂದ್ರೆ ನನಗೆ ಅವಾಗ ಮತ್ತೆ ಕೋಚಿಂಗ್ ಹೋಗಿ ಮತ್ತೆ ಎಲ್ಲಾರ ಹಿಂದೆ ಹೋಗುವಂತ ನನ್ ಟೈಮ್ ಇರ್ಲಿಲ್ಲ ಅಷ್ಟು, ನಾನು ಏನು ನಂಗೆ ಅಷ್ಟು ಪೇಷನ್ಸ್ ಇರ್ಲಿಲ್ಲ. ಸೊ ಹಾಗಾಗಿ ನಾನೇನ್ ಅನ್ಕೊಂಡೆ, ಎಲ್ಲಾ ಸಬ್ಜೆಕ್ಟ್ಸ್ನು ನೋಡ್ದೆ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಅನ್ನಿಸ್ತು ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ ಅನ್ನೋದ್ ಒಂದ್ ಸಬ್ಜೆಕ್ಟ್ ಇದೆ ಕೆಪಿಎಸ್ಸಿ. ಸೊ ಅದನ್ನ ನಾವು ತಗೊಂಡ್ರೆ ನಾನು ಸ್ವಂತವಾಗಿ ಓದಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಅದರಲ್ಲಿ ಜಾಸ್ತಿ ಬರೋದು ಇದು ಸರ್ಕಾರದ್ದು ಸ್ಕೀಮ್ಸ್ ಎಲ್ಲ ಏನಿದೆ ರೂರಲ್ ಸೈಡ್, ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಏನೇನ್ ಮಾಡ್ತಾರೆ, ಅದು ಯಾವಾಗಿಂದ ಸ್ಟಾರ್ಟ್ ಆಯ್ತು, ಮತ್ತೆ ಇವನ್ ಕೋಆಪರೇಷನ್ ಮೂವ್ಮೆಂಟ್ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಆಯ್ತು ಕರ್ನಾಟಕದಲ್ಲಿ. ಸೊ ಇದೆಲ್ಲ, ಸೊ ದಿಸ್ ಇಸ್ ಆಲ್ ವೆರಿ ಜನರಲ್ ಸಬ್ಜೆಕ್ಟ್ಸ್ ಅಲ್ವಾ. ಸೊ ಅದಕ್ಕೆ ನಾನು ಅನ್ಕೊಂಡೆ ನಾನೇ ನಾನೇ ಅದನ್ನ ಚೂಸ್ ಮಾಡಿದ್ರೆ ಸ್ವಂತವಾಗಿ ಓದ್ಕೋಬಹುದು, ಯಾರ ಮೇಲೂ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳಿ ನಾನು ಇದನ್ನ ಚೂಸ್ ಮಾಡಿದೆ. ಸೊ ಇದನ್ನ ಚೂಸ್ ಮಾಡಿ ಒಂದ್ ಅದ್ ಎರಡೂವರೆ ತಿಂಗಳಲ್ಲಿ ಫಸ್ಟ್ 10 days, 10 to 15 days ನಾನು ಆಪ್ಷನಲ್ ಗೆ ಅಂತಾನೆ ಇಟ್ಬಿಟ್ಟೆ. ಬಿಕಾಸ್ ಆಪ್ಷನಲ್ ಮಾರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇತ್ತು, ಎರಡು ಪೇಪರ್ ಬರುತ್ತೆ, ಪೇಪರ್ ಒನ್ ಅಂಡ್ ಪೇಪರ್ ಟೂ. ಸೊ ನಾನೇನ್ ಅನ್ಕೊಂಡೆ, ನನ್ ತುಂಬಾ ರಾ ಇದ್ದೆ ಅವಾಗ ರೂರಲ್ ಡೆವಲಪ್ಮೆಂಟ್. ನನ್ಗೆ ಇಂಜಿನಿಯರಿಂಗ್ ಬಂದು ಕಂಪ್ಯೂಟರ್ ಸೈನ್ಸ್, ನಂದ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ನನ್ಗೆ ಸ್ಕೂಲಿಂಗ್ ಎಲ್ಲಾನು ಕೂಡ ನಾವು ಲೈಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸೊ ಎವ್ರಿಥಿಂಗ್ ನನ್ಗೆಲ್ಲ ನೋಡಕ್ ಹೋದ್ರೆ ಎಲ್ಲೂ ನನ್ಗೆ ರೂರಲ್ ಟಚ್ಚೇ ಇಲ್ಲ. ಮಧ್ಯ ಮಧ್ಯ ಹೆಂಗೆ ನಮ್ಗೆ ನಮ್ ತಾಯಿ ಅವ್ರ ಊರ್ಗೆ ಅವಾಗ ಅವಾಗ ಹೋಗ್ ಬರ್ತಾ ಇದ್ವಿ, ಅದೊಂದ್ ಸ್ವಲ್ಪ ರೂರಲ್ ಟಚ್ ಅಷ್ಟೇ, ಬಿಟ್ಟು ಬೇರೆ ರೂರಲ್ ಟಚ್ಚೇ ಇಲ್ಲ. ಸೊ ಐ ಥಾಟ್ ಓಕೆ, ಫಸ್ಟ್ 10 to 15 days ನಾವು ರೂರಲ್ ಡೆವಲಪ್ಮೆಂಟ್ ಕಡೆ ನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಆಮೇಲೆ ಬೇಕಂದ್ರೆ ರೆಸ್ಟ್ 4 subjects ಏನಿದೆ, ಎಥಿಕ್ಸ್ ಪೇಪರ್ ಆಗಿರ್ಲಿ, ಪೇಪರ್ 4, ಪೇಪರ್ 3 ಸೈನ್ಸ್ ಆಗಿರ್ಲಿ, ಅಥವಾ ಪೇಪರ್ 1 ಹಿಸ್ಟ್ರಿ ಆಗಿರ್ಬೋದು, ಪೇಪರ್ 2 ನಲ್ಲೂ ಎಕನಾಮಿಕ್ಸ್ ಪಾಲಿಟಿ ಎಲ್ಲ ಬರುತ್ತೆ. ಸೊ ಇದೆಲ್ಲ ಆಮೇಲೆ ಕವರ್ ಮಾಡ್ಕೊಳ್ಳೋಣ, ಅದನ್ನೆಲ್ಲ ಮುಂಚೆ ಇಂದಾನು ಒಂದ್ ಸ್ವಲ್ಪ ನಾಲೆಡ್ಜ್ ಇದೆ. ಬಟ್ ಇವಾಗ ನನ್ಗೆ ರೂರಲ್ ಡೆವಲಪ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ನ ಅಂತ ಹೇಳಿ 10 to 15 days ನಾನು ಅದಕ್ಕೆ ಮೀಸಲಿಟ್ಟೆ ಸ್ಟಾರ್ಟಿಂಗ್. ಸೊ ಆ 10 to 15 days ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ಐ ಯೂಸ್ ಟು ಸ್ಟಡಿ ಫಾರ್ ಆನ್ ಅನ್ ಆವರೇಜ್ 18 hours, 17 to 18 hours. ಬಿಕಾಸ್ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ನನ್ಗೆ ಅದು ಒಂದು ಫ್ರಸ್ಟ್ರೇಷನ್, ಈ ಕಡೆ ಜಾಬ್ ಇಲ್ಲ, ಈ ಕಡೆ ಮುಂದಕ್ಕೆ ಏನು ದಾರಿ ಕಾಣಿಸ್ತಿಲ್ಲ. ಸೊ ಹ್ಯಾವ್ ಟು ಬೈ ಮುಖರ್ ಹ್ಯಾವ್ ಟು ಕ್ಲಿಯರ್ ದರ್ ಇಸ್ ನೋ ಅದರ್ ಚಾಯ್ಸ್ ಅಪಾರ್ಟ್ ಫ್ರಮ್ ಸ್ಟಡಿಂಗ್ ಅಂತ ಹೇಳಿ. ಐ ಯೂಸ್ ಟು ಸ್ಟಡಿ ಫಾರ್ 10 to 15 days ಸ್ಟಾರ್ಟಿಂಗ್ ಅಲ್ಲಿ 18 hours ಓದಕ್ ಶುರು ಮಾಡಿದೆ. ಇನಿಷಿಯಲಿ ಬಹಳ ಕಷ್ಟ ಆಗ್ತಿತ್ತು. ಒಂದ್ ನಾನು ಜಾಬ್ ಮಾಡ್ಕೊಂಡು ಓದ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಜಸ್ಟ್ ಸ್ಪೆಂಡ್ ಅರೌಂಡ್ 4 hours ಆವರೇಜ್ ಎವ್ರಿ ಡೇ ಓದೋದಕ್ಕೋಸ್ಕರ. ಬಟ್ ಇವಾಗ ಅಟ್ಟ ಸ್ಟ್ರೆಚ್ ನಾನು ಇಷ್ಟ ಅವರ್ಸ್ ಓದ್ಬೇಕಲ್ಲ. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಬೆಳಗ್ಗೆ ಒಂದು 7 o'clock, 8 o'clock ನಾನು ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಅರೌಂಡ್ 1:30, almost 1:30, 2 o'clock ತನಕ ಓದ್ತಾ ಇದ್ದೆ. ಸೊ ಎಷ್ಟೊಂದ್ಸಲ ನನ್ಗೆ ಆಚೆ ಕಡೆ ಬೆಳಕಾಗುತ್ತೋ ಕತ್ಲಾಗುತ್ತೋ ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅಷ್ಟು ಫೋಕಸ್ಡ್ ಆಗಿದ್ದೆ. ಅಂಡ್ ನಾನ್ ಇಂಗ್ಲಿಷ್ ಮೀಡಿಯಂ ಆದ್ರಿಂದ ರೂರಲ್ ಡೆವಲಪ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಷ್ಟೊಂದು ಟೆಕ್ಸ್ಟ್ ಬುಕ್ಸ್ ಆಗ್ಲಿ ನೋಟ್ಸ್ ಆಗ್ಲಿ ಏನು ಇದ್ದಿರ್ಲಿಲ್ಲ. ಬರೀ ನಾನು ಒಂದ್ ಎರಡು ಟೆಕ್ಸ್ಟ್ ಬುಕ್ ತಗೊಂಡಿದ್ದೆ, ಆ ಎರಡು ಟೆಕ್ಸ್ಟ್ ಬುಕ್ ಬೇಸಿಸ್ ಆಗಿ ಇಟ್ಕೊಂಡು ಎಲ್ಲಾನು ನಾನು ಇಂಟರ್ನೆಟ್ ಅಲ್ಲೇ ಓದ್ಕೊಂಡು ಸ್ವಂತವಾಗಿ ನೋಟ್ಸ್ ಮಾಡ್ಕೊಂಡು ಪ್ರಿಪೇರ್ ಮಾಡಿದೆ. ನಾನು ಹೆಂಗ್ ಪ್ರಿಪೇರ್ ಮಾಡಿದೆ ಅಂತಂದ್ರೆ, ಒಂದು ಎರಡು ಟ್ಯಾಬ್ ಇಟ್ಕೊಂಡಿರ್ತಾ ಇದ್ದೆ, ಒಂದು ಎರಡು ಸ್ಯಾಮ್ಸಂಗ್ ಟ್ಯಾಬ್ ಇರ್ತಾ ಇದ್ದೆ, ಟ್ಯಾಬ್ ಇಟ್ಕೊಂಡಿರ್ತಾ ಇದ್ದೆ. ಯಾಕೆಂತಂದ್ರೆ ಒಂದ್ರಲ್ಲಿ ಬ್ಯಾಟ್ರಿ ಲೋ ಆಗ್ಬಿಟ್ರೆ ಅದನ್ನ ಚಾರ್ಜ್ ಇಟ್ಟು ಇನ್ನೊಂದ್ರಲ್ಲಿ ಆ ಟೈಮಲ್ಲಿ ನೋಡ್ಕೊಂತ ಇದ್ದೆ. ಆಮೇಲೆ ಒಂದ್ರಲ್ಲಿ ಲೋಡ್ ಆಗ್ತಾ ಇರಕ್ಕೆ ಕೆಲವೊಂದ್ಸಲ ಟೈಮ್ ಆಗುತ್ತಲ್ಲ, ಇನ್ನೊಂದ್ರಲ್ಲಿ ನಾನು ಹಾಕಿ ಬೇರೆ ಏನು ಟಾಪಿಕ್ ನ ನಾನು ಹಾಕಿ ಅಲ್ಲಿ ಗೂಗಲ್ ಮಾಡ್ತಾ ಇದ್ದೆ. ಸೊ ನಾನು ಒಂದೊಂದ್ ಸೆಕೆಂಡು ಕೂಡ ವೇಸ್ಟ್ ಮಾಡ್ತಿರ್ಲಿಲ್ಲ ನನ್ನ ಪ್ರಿಪರೇಷನ್ ಟೈಮಲ್ಲಿ.
ಸೊ ಇದ್ ಈ ತರ ಒಂದು ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ಏನ್ ಮಾಡ್ತಿದ್ದೆ ಅಂತಂದ್ರೆ, ಒಂದ್ ಇವಾಗ ಫಾರ್ ಎಕ್ಸಾಂಪಲ್ ಇದ್ ಒಂದು ಶೀಟ್ ಅಂತ ಇಟ್ಕೊಳ್ಳೋಣ. ಸೊ ಯೂಶಲಿ ನಾವೇನ್ ಮಾಡ್ತೀವಿ ನೋಟ್ಸ್ ಅಂತಂದ್ರೆ, ಹಿಂಗ್ ಬರ್ಕೊಂತ ಹೋಗ್ತಿವಿ ಅಲ್ವಾ. ಸೊ ಹಿಂಗ್ ಬರ್ಕೊಂತ ಹೋಗ್ತಿವಿ. ನಾನೇನ್ ಮಾಡ್ತಾ ಇದ್ದೆ, ಒಂದ್ ಶೀಟ್ ನ ಫೋಲ್ಡ್ ಮಾಡಿ ಹಿಂಗ್ ಹಾಫ್ ಫೋಲ್ಡ್ ಮಾಡ್ಬಿಟ್ಟಿರ್ತಿದ್ದೆ. ಸೊ ದಟ್ ನಾನು ಏನೇನ್ ನೋಟ್ಸ್ ಮಾಡ್ತೀನಿ, ಫಸ್ಟ್ ಈ ಕಡೆ ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದ್ ಸೈಡ್ ಟರ್ನ್ ಮಾಡಿ ಈ ಕಡೆ ಮುಗಿಸ್ತಿದ್ದೆ. ಸೊ ದಟ್ ನಂದು ಒಂದ್ ಪೇಜ್ ತಗೊಂಡ್ರೆ ಕಂಟೆಂಟ್ ಜಾಸ್ತಿ ಇರ್ಬೇಕು ಅದ್ರಲ್ಲಿ ಅಂತ. ನನ್ಗೆ ಪೇಜ್ ತಿರುಗ್ಸಕ್ಕೆ ಟೈಮ್ ಆಗ್ಬಾರ್ದು, ಕಂಟೆಂಟ್ ಜಾಸ್ತಿ ಇರ್ಬೇಕು. ಆಮೇಲೆ ನನ್ಗೆ ರಿವಿಷನ್ಗೂ ಕೂಡ ಪೇಜಸ್ ಕಡಿಮೆ ಇರ್ಬೇಕು, ಕಂಟೆಂಟ್ ಜಾಸ್ತಿ ಇರ್ಬೇಕು ಅನ್ನೋ ನಿಟ್ಟಿನಲ್ಲಿ ನೋಟ್ಸ್ ಪ್ರಿಪೇರ್ ಮಾಡ್ತಿದ್ದೆ. ಆಮೇಲೆ ನಾನು ಇವನ್ನು ಎಷ್ಟೊಂದು ಟಾಪಿಕ್ಸ್ಗೆ ಇಗ್ನೋ ನೋಟ್ಸ್ ಕೂಡ ರೆಫರ್ ಮಾಡಿದ್ದೀನಿ, ರೂರಲ್ ಡೆವಲಪ್ಮೆಂಟ್ ಟಾಪಿಕ್ಸ್ಗೆ. ಮತ್ತೆ ಬೇರೆ ಬೇರೆ ವೆಬ್ಸೈಟ್ಸ್, ಕರ್ನಾಟಕ ಗೌರ್ಮೆಂಟ್ ಅದು ವೆಬ್ಸೈಟ್, ಅದರಲ್ಲಿ ಪಂಚಾಯತ್ ರಾಜ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಆರ್ ಡಿ ಪಿ ಆರ್ ವೆಬ್ಸೈಟ್ಸ್, ಆಮೇಲೆ ಎಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕನಲ್ಲಿ ಎಷ್ಟು ವೆಬ್ಸೈಟ್ಸ್ ಇದೆಯೋ ಎಲ್ಲಾ ಡಿಪಾರ್ಟ್ಮೆಂಟ್ಸ್ದು ಅಷ್ಟು ರೆಫರ್ ಮಾಡ್ಬಿಟ್ಟಿದ್ದೆ. ಯಾಕಂತಂದ್ರೆ ನಮ್ಗೆ ಬುಕ್ಸ್ ಅಲ್ಲಿ ಸ್ಕೀಮ್ಸ್ ಎಲ್ಲ, ಸ್ಕೀಮ್ ಬಗ್ಗೆ ವಿವರಣೆ ಅಂತೂ ಇರುತ್ತೆ, ಬಟ್ ಲೇಟೆಸ್ಟ್ ಅಪ್ಡೇಷನ್ ಆಗಿರ್ಬೋದು, ಕರೆಂಟ್ ಟ್ರೆಂಡ್ ಏನಿದೆ ಆಕ್ಚುಯಲ್ ಗವರ್ನೆನ್ಸ್ ಅಲ್ಲಿ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಹಿಂಗೆ ವೆಬ್ಸೈಟ್ಸ್ ನ ರೆಫರ್ ಮಾಡ್ಬೇಕಾಗುತ್ತೆ, ಗವರ್ಮೆಂಟ್ ವೆಬ್ಸೈಟ್ಸ್ ನ. ಅಂಡ್ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ಸ್ ನು ಕೂಡ ನಾನು ರೆಫರ್ ಮಾಡ್ತಿದ್ದೆ. ಆಮೇಲೆ ಬೇರೆ 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 ಆಥರ್ಸ್ ಆರ್ಟಿಕಲ್ಸ್ ಎಲ್ಲ ಇರ್ತಾಯ್ತು, ಅದನ್ನ ರೆಫರ್ ಮಾಡ್ತಿದ್ದೆ. ಸೊ ಹಂಗೆ ನಾನು ಎಲ್ಲ ಟೋಟಲಿ ಹೇಳ್ಬೇಕಂತಂದ್ರೆ ಒಂದು 80-90% ಇಂಟರ್ನೆಟ್ ಇಂದಾನೆ ನಾನು ಇನ್ಫಾರ್ಮೇಶನ್ ತೆಗೆದು ಸ್ವಂತವಾಗಿ ನೋಟ್ಸ್ ಮಾಡ್ಕೊಂಡಿದ್ದೆ ರೂರಲ್ ಡೆವಲಪ್ಮೆಂಟ್ಗೆ. ಅದ ಎಷ್ಟರ ಮಟ್ಟಕ್ಕೆ ಮಾಡ್ಕೊಂಡಿದ್ದೆ ಅಂತಂದ್ರೆ, ನನ್ಗೆ ಎಕ್ಸಾಮ್ ಬರ್ದ ಆದ್ಮೇಲೆ ರಿಯಲೈಸ್ ಆಯ್ತು that it was far 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 better than the notes which is available in the market anta anustu. I was really very happy nanige. So hange namge nammel namage yavaga na belief irutte, ನಮ್ಮೆಲ್ ನಮ್ಗೆ ಯಾವಾಗ ಒಂದು ನಂಬಿಕೆ ಅನ್ನೋದು ಇರುತ್ತೆ, ಮೋರ್ಓವರ್ ನಾವು ಹೋಗ್ತಿರೋ ದಾರಿ ಒಂದು ಸರಿಯಾದ ದಾರಿ ಆಗಿದ್ರೆ ಖಂಡಿತ ದೇವ್ರು ಕೂಡ ನಮ್ಮ ಕೈ ಬಿಡೋದಿಲ್ಲ ಅನ್ನೋದು ನನ್ಗೆ ಅವಾಗ ಒಂದು ಅರ್ಥ ಆಯ್ತು. ಅಂಡ್ ಮೈ ಸ್ಕೋರ್ ಇನ್ ಆರ್ ಡಿ ವಾಸ್ 320. ರಿಯಲಿ ವೆರಿ ಹ್ಯಾಪಿ. ಸ್ವಂತವಾಗಿ ಯಾರೊಬ್ಬರದು ಹೆಲ್ಪ್ ತಗೊಳ್ದೆ ನಾನೇ ಓದಿದ್ದು ನಾನೇ ಬರ್ದಿದ್ದು, ಅದೇನೋ ಒಂಥರ ಒಂದು ದೊಡ್ಡ ಗೋಲ್ ರೀಚ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ ನಲ್ಲೂ ಕೂಡ ತುಂಬಾನೇ ಒಂದು ಟಫ್ ಡಿಸಿಷನ್ಸ್ ಅನ್ನ ತಗೊಂಡು ಅವುಗಳನ್ನ ಪಾರ್ ಮಾಡಿದಿರಿ, ತುಂಬಾನೇ ಹೆಮ್ಮೆ ಅನ್ಸುತ್ತೆ ಮೇಡಮ್ ತಮ್ಮ ಬಗ್ಗೆ ಕೇಳಿದ್ರೆ. ನಂತರ ಈ ಸಿದ್ಧತೆಯ ಪ್ರಯಾಣದ ಬಗ್ಗೆ ಕೂಡ ಹೇಳಿದ್ರಿ, ತಮ್ಮ ಯಾವ್ದಾದ್ರು ಒಂದು ಟ್ರಿಕ್ ಗಳನ್ನ ಅಥವಾ ತಂತ್ರಗಳನ್ನ ಈಗ ಟೈಮ್ ಟೇಬಲ್ ಅಥವಾ ಈ ರೀತಿ ಏನಾದ್ರು ಒಂದು ಮಾಡ್ಕೊಂಡಿರ್ತೀರಿ, ಅದನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹಂಚ್ಕೋಬಹುದಾ ಮೇಡಮ್? ಟೈಮ್ ಟೇಬಲ್ ಅಂತಂದ್ರೆ ಈಗ ಏನಾಗುತ್ತೆ, ನಾನೊಂದ್ ಟೈಮ್ ಟೇಬಲ್ ಹಾಕೊಂಡೆ ಇವತ್ತು ಅಂತಂದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗೋದು ಬಹಳ ಕಷ್ಟ ಇದೆ. ಫಾರ್ ಎಕ್ಸಾಂಪಲ್ ನಾವೊಂದ್ 10-15 ದಿನಕ್ಕೆ ಆಪ್ಷನಲ್ ಮುಗಿಸ್ಕೊಡ್ಬೇಕು ಅಂತ ಇರ್ತೀವಿ, ಆ ಎಲ್ಲಾನು ಮುಗ್ದಿರಲ್ಲ, ಇನ್ನ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿರುತ್ತೆ. ಈಗ ಹೆಂಗೆ ನಮ್ ಮೆಂಟಲ್ ಬ್ಲಾಕೇಜ್ ಆಗ್ಬಿಟ್ಟಿರ್ತದೋ, ಇರೋದೇ 15 ದಿನದಲ್ಲಿ ಆಪ್ಷನಲ್ ಮುಗಿಸ್ಬೇಕು ಅಂತ, ಅದ್ ಒಂದ್ ಸ್ವಲ್ಪ ಪಾಠ ಉಳ್ಕೊಂಡ್ಬಿಟ್ಟಾಗ ನಮ್ಗೆ ಇವಾಗ ಇದೊಂದ್ ಸ್ವಲ್ಪ ಇವಾಗ್ಲೇ ಮಾಡದ ಅಥವಾ ನೆಕ್ಸ್ಟ್ ಸಬ್ಜೆಕ್ಟ್ ನ ಓದ್ಬಿಟ್ಟು ಆಮೇಲೆ ವಾಪಸ್ ಬರದ ಅನ್ನೋದ್ ಒಂದು ಗೊಂದಲ ತರ ಆಗುತ್ತೆ. ಅದ್ ನನ್ಗೂ ಆಗುತ್ತೆ, ಎಲ್ಲಾರ್ಗೂ ಆಗುತ್ತೆ. ಸೊ ನಾನ್ ಏನು ಮಾಡ್ತಿದ್ದೆ ಅಂತಂದ್ರೆ, ಟೈಮ್ ಟೇಬಲ್ ಒಂದ್ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ಗೆ ಹಾಕೋತಾ ಇದ್ದೆ. ಎಕ್ಸಾಮ್ ಯಾವಾಗ ಬರುತ್ತೆ ಅವಾಗ ನಾನು ಟೈಮ್ ಟೇಬಲ್ಗೆ ಜಾಸ್ತಿ ಸ್ಟಿಕ್ ಆನ್ ಆಗ್ತಾ ಇದ್ದೆ. ಎಕ್ಸಾಮ್ ಮುಂಚೆ ನಾನು ಟೈಮ್ ಟೇಬಲ್ ಹಾಕೊಂಡ್ರೆ ನಾನು ಅದಕ್ಕೆ ಸ್ಟಿಕ್ ಆನು ಆಗ್ತಿರ್ಲಿಲ್ಲ, ನಾನು ಅದು ಸುಮ್ನೆ ಬರೀ ಟೈಮ್ ಟೇಬಲ್ ಹಾಕೊಳ್ಳೋದಷ್ಟೇ, ಬಟ್ ಅದು ಓದ್ತಾ ಇರ್ಲಿಲ್ಲ. ಸೊ ಹಿಂಗಾಗುತ್ತೆ. ಸೊ ಅದಕ್ಕೆ ಟೈಮ್ ಟೇಬಲ್ ನ ಒಂದ್ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ಹಾಕೋಬೇಕು. ಈ ವಾರದಲ್ಲಿ ನಾನು ಏನ್ ಓದ್ಬೇಕು, ಫಾರ್ ಎಕ್ಸಾಂಪಲ್ ಏನಾದ್ರು ಮಾಡರ್ನ್ ಹಿಸ್ಟ್ರಿ ಓದ್ಬೇಕಾ ಅಥವಾ ಏನ್ಷಿಯಂಟ್ ಹಿಸ್ಟ್ರಿ ಓದ್ಬೇಕಾ ಅಥವಾ ಜಾಗ್ರಫಿ ಓದ್ಬೇಕಾ ಅನ್ನೋದು ಒಂದ್ ಸ್ವಲ್ಪ ಓಕೆ. ಒಂದ್ ಜಾಗ್ರಫಿ ತಗೊಂಡ್ರೆ
ಜಾಗ್ರಫಿನ ಎಷ್ಟು ದಿನದಲ್ಲಿ ನಾನು ಕಂಪ್ಲೀಟ್ ಮಾಡಕ್ ಸಾಧ್ಯ ಅಂತ ನಾನು ಯೋಚನೆ ಮಾಡೋದಾದ್ರೆ ಜಾಗ್ರಫಿ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ NCERT ಇಂದ ಹಿಡ್ಕೊಂಡು ಟ್ವೆಲ್ತ್ NCERT ತನಕ ಓದೋದು ಮತ್ತೆ ಆಮೇಲೆ ಕೋಚಿಂಗ್ ಯಾಂಗ್ ಅಂತ ಒಂದ್ ಬುಕ್ ಇದೆ ಅದನ್ನು ಓದೋದು. ಸೊ ಇಷ್ಟೆಲ್ಲ ಓದೋದಕ್ಕೆ ಮತ್ ಮ್ಯಾಪ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಓದೋದಕ್ಕೆ ಎಷ್ಟ್ ದಿನ ಬೇಕು ಅಂತ ನಮಗ್ ನಾವೇ ಪ್ರಶ್ನೆ ಹಾಕೊಂಡು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನಮ್ ನಮ್ ಕೇಪಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ಗುಡ್ ಅಟ್ ಜಾಗ್ರಫಿ ಯು ಕ್ಯಾನ್ ಕವರ್ ಇಟ್ ಇನ್ 1 week. ಇಫ್ ಯು ಆರ್ ನಾಟ್ ಗುಡ್ ಅಟ್ ಜಾಗ್ರಫಿ ಯು ಕ್ಯಾನ್ ಟೇಕ್ ಮೋರ್ ದನ್ 2 weeks ಆಲ್ಸೋ. ಸೊ ಅದು ನಮ್ ಕೇಪಬಿಲಿಟಿ ಮೇಲೆ ನಾವು ನಮ್ ಸ್ವಂತ ಟೈಮ್ ಟೇಬಲ್ ಹಾಕೋಬೇಕಾಗುತ್ತೆ. ಸೊ ನಾನ್ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ನನಗೆ ಯಾವ್ದು ಸಬ್ಜೆಕ್ಟ್ ಕಷ್ಟ ಅನ್ಸುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಇಟ್ಟಿರ್ತಾ ಇದ್ದೆ. ನನಗೆ ಯಾವ್ದು ತುಂಬಾ ಈಸಿ ಅನ್ಸುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಟೈಮ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ದಟ್ ಎರಡು ಕಡೆ ನಾನು ಬ್ಯಾಲೆನ್ಸ್ಡ್ ಆಗಿ ನಾಲೆಡ್ಜ್ ಗೈನ್ ಮಾಡಕ್ಕೆ. ಸೊ ಈ ತರ ನಾನು ಮಾಡ್ಕೋತಿದ್ದೆ. ಟೈಮ್ ಟೇಬಲ್ ಹಾಕೊಂಡ್ರೆ ಒಂದ್ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ದಿನ ದಿನ ಎಷ್ಟು ಕವರ್ ಮಾಡ್ತಾ ಇದೀವಿ, ಇನ್ನ ಎಷ್ಟು ದಿನ ಉಳ್ಕೊಂಡಿದೆ ನನಗೆ ಎಕ್ಸಾಮ್ಗೆ ಅನ್ನೋದು ಒಂದು ಗೊತ್ತಾಗುತ್ತೆ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಅದಕ್ಕೆ ಸ್ಟಿಕ್ ಆನ್ ಆಗೋದು ಬೇರೆ ಎಲ್ಲಾ ಕೆಲ್ಸಗಳು ಬರುತ್ತೆ ಮಧ್ಯ ಮಧ್ಯ. ಫ್ರೆಂಡ್ಸ್ ಕರೀತಾರೆ, ಇನ್ನೊಂದ್ ಯಾವ್ದೋ ಒಂದ್ ಪಾರ್ಟಿ ಏನೋ ಇರುತ್ತೆ, ಅಥವಾ ಎಲ್ಲಾನು ಹೊರಗಡೆ ಹೋಗ್ಬೇಕಾಗ್ ಬರುತ್ತೆ, ಅಥವಾ ಇನ್ ಯಾವ್ದೋ ಕೆಲ್ಸ ಬರುತ್ತೆ, ಮನೆಯಲ್ಲೇ ಏನೋ ಯಾವ್ದೋ ಒಂದ್ ಕೆಲ್ಸ ಬರ್ಬೋದು. ಸೊ ಈ ತರ ಡಿಸ್ಟ್ರಾಕ್ಷನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಸೊ ಯುನೋ ಟೈಮ್ ಟೇಬಲ್ ಹಾಕೊಂಡಿದ ತಕ್ಷಣ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕು ಅಂತ ನಾವ್ ಮೈಂಡ್ ಸೆಟ್ ಮಾಡ್ಕೊಂಡ್ರು ಮಧ್ಯ ಮಧ್ಯ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಸೊ ಆ ಡಿಸ್ಟ್ರಾಕ್ಷನ್ಸ್ ಇದ್ರೂ ಕೂಡ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ಬೇಕು ಸ್ಟಿಕ್ ಆನ್ ಆಗೋದಿಕ್ಕೆ. ಸೊ ನಾವು ಮ್ಯಾಕ್ಸಿಮಮ್ ನಮ್ಮ ಟೈಮ್ ಟೇಬಲ್ಗೆ ನಾವು ಸ್ಟಿಕ್ ಆನ್ ಆದ್ರೆ ಗೋಲ್ ನ ಬೇಗ ರೀಚ್ ಆಗ್ಬೋದು. ನಾವು ಗೋಲ್ ಅಂತ ಏನ್ ಗೋಲ್ ಅನ್ನೋದು ಏನಂತಂದ್ರೆ ಒಂದಿಷ್ಟು ಪೋರ್ಷನ್ ನ ಒಂದ್ ನಾವು ಅಕಸ್ಮಾತ್ ಒಂದ್ ಬುಕ್ ತಗೊಂತೀವಿ, ಈ ಬುಕ್ ನ ನಾನೊಂದು ಒಂದ್ ಎರಡ್ ಮೂರ್ ದಿನದಲ್ಲಿ ಮುಗಿಸ್ಬೇಕು ಅನ್ನೋದೇ ನಮ್ ಗೋಲ್. ಸೊ ಆ ಎರಡ್ ಮೂರ್ ದಿನದಲ್ಲಿ ಮುಗಿಸೋದು ಎಷ್ಟು ಇಂಪಾರ್ಟೆಂಟ್, ಆ ಎರಡ್ ಮೂರ್ ದಿನದಲ್ಲಿ ಆಕ್ಚುಲಿ ಆ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ಅದನ್ನ ಡೀಪ್ ಆಗಿ ಅನಲೈಸ್ ಮಾಡ್ಕೊಂಡು ಓದೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲಾನು ಒಂಥರ ಏನ್ ಹೇಳ ಮಲ್ಟಿ ಟಾಸ್ಕಿಂಗ್. ಕರೆಕ್ಟ್ ಆಗಿ ಇನ್ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ಬೇಕು ಒಂದು ಟಾಪಿಕ್ ನ, ಮತ್ತ ಆ ಟಾಪಿಕ್ ಮೇಲೆ ನಾಳೆ ದಿನ ಏನೇ ಕ್ವೆಶನ್ ಬಂದ್ರು ಹೆಂಗೆ ಕೇಳಿದ್ರು ಅದನ್ನ ನಾನು ರೆಪ್ರೆಸೆಂಟ್ ಮಾಡೋ ಅಂತ ರೀತಿನಲ್ಲಿ ಆನ್ಸರ್ ಬರೆಯುವಂತ ಕೇಪಬಿಲಿಟಿ ಬರ್ಬೇಕು. ಓದೋದನ್ನ ಸುಮ್ನೆ ಪೇಜ್ ತಿರುಗಿಸಿ ಮಾರ್ಕ್ ಮಾಡ್ಕೊಂಡು ಓದೋದು ಬೇರೆ ಆಗುತ್ತೆ. ಸೊ ಆಕ್ಚುಲಿ ಕ್ವೆಶನ್ ಕೇಳಿದಾಗ ನಾವ್ ಅದ್ರ ಮೇಲೆ ಆನ್ಸರ್ ಮಾಡೋದಕ್ಕೆ ನಮ್ಗೆ ಕೇಪಬಿಲಿಟಿ ಇದ್ಯಾ ಇರುತ್ತಾ ನಾನು ಈ ತರ ಓದಿದ್ರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಸೊ ನಮ್ ನಮ್ ಕೆಪಾಸಿಟಿ ನಮ್ ನಮ್ ಕೇಪಬಿಲಿಟಿ ಪ್ರಕಾರ ನಾವು ಟೈಮ್ ಟೇಬಲ್ ಹಾಕೊಳ್ಳೋದು ಒಳ್ಳೇದು. ನಂತರ ಮುಖ್ಯ ಪರೀಕ್ಷೆ ಆದ್ಮೇಲೆ ತಾವು ಸಂದರ್ಶನವನ್ನು ಕೂಡ ಅಟೆಂಡ್ ಮಾಡ್ತೀರಿ, ಅಲ್ಲಿ ಸಂದರ್ಶನದಲ್ಲಿ ತಮ್ಮ ಒಂದು ಅನುಭವವನ್ನ ಹಂಚಿಕೊಳ್ಬಹುದು ಮೇಡಮ್? ಸಂದರ್ಶನದ ಅನುಭವ ಬಹಳ ಗ್ಯಾಪ್ ಇತ್ತು ನನಗೆ, ಮೀನ್ಸ್ ಗೋ ಇಂಟರ್ವ್ಯೂಗೋ ಆಲ್ಮೋಸ್ಟ್ ಒಂದು 9-10 months ಗ್ಯಾಪ್ ಇತ್ತು ಅಂತಾನೆ ಹೇಳ್ಬೋದು. ಸೊ ನನ್ ಮೇನ್ಸ್ ಮುಗ್ದಿದ ತಕ್ಷಣ ನಾನು ನಾನು ಡೆಲ್ಲಿಗೆ ಹೋಗ್ಬಿಟ್ಟಿದ್ದೆ. ನನ್ ಕರ್ನಾಟಕದಲ್ಲಿ ಇರ್ಲಿಲ್ಲ, ನಾನು ಡೆಲ್ಲಿಗೆ ಹೋಗಿ ಅಲ್ಲಿ ವಾಜರಾಮನ್ ರವಿ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು IAS ಪ್ರಿಪರೇಷನ್ಸ್ ಶುರು ಮಾಡ್ಕೊಂಡಿದ್ದೆ. ನನ್ಗ ಅವಾಗ ಇದು ಕೇಸ್ ಬಗ್ಗೆ ಮೀನ್ಸ್ ಕೇಸ್ ಆಗುತ್ತೆ ಅಂತ ನಂಗೊಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ಅದ್ರ ಜೊತೆಗೆ ನನ್ಗೆ IAS ಕೂಡ ಸೈಮಲ್ಟೇನಿಯಸ್ ಆಗಿ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಸೊ ಅದಕ್ಕೆ ಅಂತಾನೆ ನಾನು ಡೆಲ್ಲಿಗೆ ಹೋಗಿದ್ದೆ. 8 months ನಾನು ಆ ಟೈಮ್ ಪೀರಿಯಡ್ ಏನಿರುತ್ತೆ ಮೇನ್ಸ್ ಇಂದ ಇಂಟರ್ವ್ಯೂಗೆ ನಾನು ಡೆಲ್ಲಿನಲ್ಲೇ ಕಳೆದಿದ್ದೆ. ಅಲ್ಲಿ ನನ್ಗೆ ಸಿಕ್ಕಂತ ಎನ್ವಿರಾನ್ಮೆಂಟ್, ಸ್ಟಡಿ ಎನ್ವಿರಾನ್ಮೆಂಟ್, ನನ್ನ ಫ್ರೆಂಡ್ಸ್ ಅವ್ರ ಜೊತೆಗೆ ಇಂಪಾರ್ಟೆಂಟ್ ರವೀಂದ್ರನ್ ಸರ್, ರಾಜರಾಮನ್ ರವಿ ನಲ್ಲಿ ರವೀಂದ್ರನ್ ಸರ್ ಅಂತ ಇದ್ದಾರೆ, ಅವ್ರು ನನಗೆ ಫಸ್ಟ್
ಮೆಂಟರ್ ಇಂಟರ್ವ್ಯೂಗೆ ಅಂತ ನಾನ್ ಹೇಳ್ಬೋದು. ಫಸ್ಟ್ ನಾ ಅವ್ರ ಹತ್ರ ಹೋದೆ, ಸರ್ ಹಿಂಗೆ ನನ್ಗೆ ಇಂಟರ್ವ್ಯೂ ಬಂದಿದೆ, ನಾನು ಕರ್ನಾಟಕಕ್ಕೆ ಹೋಗ್ಬೇಕು ಇಂಟರ್ವ್ಯೂಗೆ ಅಂತ ಹೇಳಿದ ತಕ್ಷಣ ಅವರು ಅಪಾಯಿಂಟ್ಮೆಂಟ್ ಕೊಟ್ಟು ನನಗೆ 1 hour ಟೈಮ್ ಸ್ಪೆಂಡ್ ಮಾಡಿದ್ರು ನನ್ ಜೊತೆ. ಹೆಂಗೆ ಕುತ್ಕೊಂಡ್ಬೇಕು ಅನ್ನೋದ್ರಿಂದ ಹಿಡಿದು ಯಾವ ತರ ಸಾರಿ ಹಾಕ್ಬೇಕು ಅನ್ನೋದ್ರಿಂದ ಹಿಡಿದು ಹೆಂಗೆ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಂಡ್ಬೇಕು ಇಂಟರ್ವ್ಯೂ ಬೋರ್ಡ್ ಮುಂದೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಮೈನ್ಯೂಟ್ ಮೈನ್ಯೂಟ್ ಥಿಂಗ್ಸ್ ಏನಿರುತ್ತೆ ಅದ್ರ ಕಡೆ ನಾವು ಗಮನನೂ ಹರಿಸಿರೋದಿಲ್ಲ, ಬರೀ ಓದೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ಸೊ ಅಷ್ಟು ಚಿಕ್ಕ 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 ವಿಚಾರ ಕೂಡ ಅವ್ರು ನನ್ಗೆ ಹೇಳ್ಕೊಟ್ರು. ಅದು ನನ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಆಯ್ತು. ಆಮೇಲೆ ಅಲ್ಲಿಂದ ನಾನು ಇಂಟರ್ವ್ಯೂಗೆ ಒಂದು 5 days ಇದೆ ಅನ್ನೋಂಗೆ ನಾನು ಬಂದೆ, ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಂದೆ. 5 days ಅಷ್ಟೇ ನನಗೆ ಟೈಮ್ ಸಿಕ್ಕಿದ್ದು. ಆ 5 days ಅಲ್ಲಿ ಇಲ್ಲಿ ಮಾಕ್ ಇಂಟರ್ವ್ಯೂಸ್ ನಾ ಕೊಟ್ಟೆ, ಇಲ್ಲಿ ವಿಜಯನಗರದಲ್ಲಿ ಹರಿಪ್ರಸಾದ್ ಅಂತ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಮಾಕ್ ಇಂಟರ್ವ್ಯೂಸ್ ಕೊಟ್ಟೆ. ಅಲ್ಲೂ ಕೂಡ ನಮ್ಮ ಹರಿಪ್ರಸಾದ್ ಸರ್ ಇದಾರೆ, ಅವರು ಮತ್ತೆ ನಮ್ಮ ದರ್ಶನ್ ಸರ್ IRS ಸರ್ ಅವರು, ಆಮೇಲೆ ಇನ್ನೂ ಒಂದಷ್ಟು ಜನ ನಮ್ಗೆ ಮೆಂಟರ್ಸ್ ಇದ್ರು, ಅವ್ರೆಲ್ಲರೂ ಕೂಡ ಬಹಳ ಎನ್ಕರೇಜ್ಮೆಂಟ್ ಮಾಡಿದ್ರು. ಇನಿಷಿಯಲಿ ಇಂಟರ್ವ್ಯೂ ಬೋರ್ಡ್ ನ ಫೇಸ್ ಮಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಭಯ ಇರುತ್ತೆ, ಬಟ್ ಕೆಲವೊಂದ್ ಮಾಕ್ ಇಂಟರ್ವ್ಯೂಸ್ ಕೊಟ್ಟಾಗ ನಮ್ಗೆ ಅದು ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ. ನನ್ಗೆ ಒಂದು ತುಂಬಾ ಸರ್ಪ್ರೈಸಿಂಗ್ ಫ್ಯಾಕ್ಟ್, ಅದು ಏನಂತಾನೆ ನನ್ಗೆ ಇನ್ನ ಕೂಡ ಇಟ್ ಸಮ್ ರಾಕಿಲ್ ಅಂತಾನೆ ಅನ್ಸುತ್ತೆ. ನಾನು ಫಸ್ಟ್ ಇಂಟರ್ವ್ಯೂ ಹರಿಪ್ರಸಾದ್ ಅಲ್ಲಿ ಕೊಟ್ಟಾಗ ಇನ್ಸ್ಟಿಟ್ಯೂಟ್ ಹರಿಪ್ರಸಾದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಟ್ಟಾಗ ನಾನು ಅಷ್ಟೊಂದ್ ಚೆನ್ನಾಗಿ ಮಾಡಿರ್ಲಿಲ್ಲ ಇಂಟರ್ವ್ಯೂನ. ಫಸ್ಟ್ ಇಂಟರ್ವ್ಯೂ ಕೊಟ್ಟೆ ಚೆನ್ನಾಗ್ ಮಾಡಿದ್ದೆ, ಸೆಕೆಂಡ್ ಇಂಟರ್ವ್ಯೂ ಚೆನ್ನಾಗ್ ಮಾಡಿರ್ಲಿಲ್ಲ. ಸೊ ಫಸ್ಟ್ ಇಂಟರ್ವ್ಯೂ ನಲ್ಲಿ ಐ ಆನ್ಸರ್ಡ್ ಎವ್ರಿಥಿಂಗ್, ಏನೇನ್ ಕೇಳ್ತಾರೋ ಎಲ್ಲ ಆನ್ಸರ್ ಮಾಡ್ತಾ ಇದ್ದೆ. ಸೆಕೆಂಡ್ ಇಂಟರ್ವ್ಯೂ ಯಾವಾಗ ಕೊಟ್ಟೆ ಅವಾಗ ನನ್ಗೊಂದ್ ಸ್ವಲ್ಪ ಏನು ಅವ್ರು ಕೇಳೋ ಕ್ವೆಶನ್ ಗೆ ಆನ್ಸರ್ ಮಾಡಕ್ ಆಗಿರ್ಲಿಲ್ಲ, ಯಾಕಂದ್ರೆ ಕ್ವೆಶನ್ಸ್ ಎಲ್ಲ ಬೇರೆ ತರ ಬಂದಿತ್ತು, ತುಂಬಾನೇ ಡಿಫ್ರೆಂಟ್ ಆಗಿ ಬಂದಿತ್ತು. ಸೊ ಒಂದೊಂದ್ ಎಕ್ಸ್ಪೀರಿಯನ್ಸ್ ಈವನ್ ಮಾಕ್ ಇಂಟರ್ವ್ಯೂಸ್ ಅಲ್ಲೂ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಮಾಕ್ ಇಂಟರ್ವ್ಯೂಸ್ ಕೊಡ್ತೀವೋ ಅಷ್ಟು ಒಳ್ಳೇದು, ಅಷ್ಟು ಕಲ್ತಂಗ ಆಗುತ್ತೆ. ಸೊ ಎರಡನೇ ಇಂಟರ್ವ್ಯೂನಲ್ಲಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ನಾನು ಅವಾಗ ಇನ್ನೊಂದ್ 3 days ಅಷ್ಟೇ ಉಳ್ಕೊಂಡ್ಬಿಟ್ಟಿತ್ತು ನನ್ಗೆ ಇಂಟರ್ವ್ಯೂಗೆ. ಸೊ ನಾನು ತುಂಬಾನೇ ಭಯ ಪಟ್ಕೊಂಡು ಮತ್ತೆ ಇನ್ಸ್ಟಿಟ್ಯೂಟ್ ಹೋದೆ. ಮತ್ತೆ ಇನ್ಸ್ಟಿಟ್ಯೂಟ್ ಹೋಗಿ ಹಿಂಗೆ ಸರ್ ನನ್ಗೆ ನಾಳಿದ್ದೇ ಇದೆ, ಹಾರ್ಡ್ಲಿ ಒಂದು 2-3 days ಅಷ್ಟೇ, ನನ್ಗೆ ಆಕ್ಚುಲಿ ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಲೋ, ನನ್ ಲಾಸ್ಟ್ ಇಂಟರ್ವ್ಯೂ ಸರಿಯಾಗಿ ಮಾಡಿಲ್ಲ ಕಾರಣ ನನ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಸರ್ ಇದ್ಕೊಂಡು ಆಯ್ತು ಇನ್ನೊಂದು ಇಂಟರ್ವ್ಯೂ ಅರೇಂಜ್ ಮಾಡೋಣ ಅಂತ ಹೇಳಿ. ಆಕ್ಚುಲಿ ಅವ್ರು ತುಂಬಾ ಬಿಸಿ ಇದ್ರು, ಎಲ್ಲರೂ ಬಿಸಿ ಇದ್ರು, ಬಟ್ ನನ್ಗೋಸ್ಕರ ನಮ್ಮ ಮೆಂಟರ್ಸ್ ಎಲ್ಲ ಟೈಮ್ ಕೊಟ್ರು, ಟೈಮ್ ಕೊಟ್ಟು ದೇ ಶೆಡ್ಯೂಲ್ಡ್ ಅನ್ ಅದರ್ ಇಂಟರ್ವ್ಯೂ ಎಸ್ಪೆಷಲಿ ಫಾರ್ ಮೀ. ಅವತ್ತು ಯಾರು ಕ್ಯಾಂಡಿಡೇಟ್ಸ್ ಇಲ್ಲ, ಏನು ಇಲ್ಲ, ನಾನು ಬೆಳಗ್ಗೆ ಹೋಗಿದ್ದೀನಿ 9 ಗಂಟೆಗೆ ಹೋದೆ ಅವರೆಲ್ಲ ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಮಾಡಿದೆ. ಆದ್ರೆ ಅವತ್ತು ಆಕ್ಚುಯಲ್ ಇಂಟರ್ವ್ಯೂ ತರ ಇರ್ಲಿಲ್ಲ, ನಾನೇನ್ ಕೇಳ್ದೆ ಅವ್ರಿಗೆ, ನಾನ್ ಅವ್ರನ್ನ ಪ್ರಶ್ನೆ ಕೇಳಕ್ ಶುರು ಮಾಡ್ದೆ, ಸರ್ ಈ ತರ ಕ್ವೆಶನ್ ಗೆ ನೀವ್ ಹೆಂಗ್ ಆನ್ಸರ್ ಮಾಡ್ತೀರಾ ಹೇಳಿ, ನಾನು ಬರ್ಕೊಬಿಡ್ತೀನಿ ಅಂತ ಹೇಳ್ದೆ. ಫಾರ್ ಎಕ್ಸಾಂಪಲ್, ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ಫಸ್ಟ್ ಕ್ವೆಶನ್. ಸೊ ನಾವ್ ನಮ್ ಬಗ್ಗೆ ನಾವ್ ಹೇಳ್ಕೊಂಡ್ಬೇಕು. ನಾನು ಏನಂತ ನಾನ್ ಓಕೆ, ನಾನ್ ಯೂಶಲಿ ನಾನು ಏನ್ ಹೇಳ್ತಿದ್ನೋ ನನ್ ಬಗ್ಗೆ ನಾನು ಹೇಳ್ತಿದ್ದೆ, ಸೇ ಮೈ ನೇಮ್ ಇಸ್ ಸೋ ಅಂಡ್ ಸೋ, ಐ ಹ್ಯಾವ್ ಡನ್ ಮೈ ಇಂಜಿನಿಯರಿಂಗ್, ಐ ಆಮ್ ಗೋಲ್ಡ್ ಮೆಡಲಿಸ್ಟ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಐ ವಾಸ್ ವರ್ಕಿಂಗ್ ಫಾರ್ ಸಚ್ ಅಂಡ್ ಸಚ್ ಅ ಕಂಪನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ನನಗ್ ಅರ್ಥ ಆಗಿರ್ಬೇಕಾಗಿತ್ತು, ಲೈಕ್ ಬೇರೆಯವ್ರು ಏನ್ ಹೇಳ್ತಾರೆ ಇದು ಈ ಕ್ವೆಶನ್ ಗೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಯಾಕಂದ್ರೆ ನಾವು ಸುಮ್ನೆ ಹೋಗಿ ಕೇಳ್ಬಿಟ್ಟು ನಮ್ ಮಾಕ್ ಇಂಟರ್ವ್ಯೂ ಆದ ತಕ್ಷಣ ನಾವು ಬಂದ್ಬಿಡ್ತೀವಿ, ಬೇರೆ ಅಕ್ಕಪಕ್ಕ ಫ್ರೆಂಡ್ಸ್ ಅಷ್ಟೇ ಕೇಳ್ತೀವಿ, ಬಟ್ ಯಾರ್ದು ಇಂಟರ್ವ್ಯೂ ನೋಡಿರಲ್ವಲ್ಲ ಹಿಂಗೆ ಮಾಡ್ತಾರೆ ಅಂತ. ಸೊ ನಾನು ಕೇಳ್ದೆ ಸರ್ ಹತ್ರ ಎಲ್ಲ ಕೇಳ್ದೆ, ಲೈಕ್ ಸರಿ ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಸೆಲ್ಫ್ ಗೆ ನೀವ್ ಹೆಂಗೆ ಆನ್ಸರ್ ಮಾಡ್ತೀರಿ ಸರ್, ನೀವ್ ಹೇಳ್ಬಿಡಿ ನಾನು ಬರ್ಕೊಂಡ್ಬಿಡ್ತೀನಿ ಅಂತ. ಸೊ ಅವ್ರು ಹೇಳಿದ್ರು ಅವ್ರ ವೇ ಅವ್ರ ಸ್ಟೈಲ್ ಅಲ್ಲಿ ಅವ್ರು ಹೇಳಿದ್ರು, ಓಕೆ ನಾನು ಅದನ್ನ ಬರ್ಕೊಂಡೆ, ಅದ್ರಲ್ಲಿ ಒಂದೊಂದು ನನ್ನ ಹತ್ರ ಯಾವ ಪಾಯಿಂಟ್ಸ್ ಇರಲ್ವೋ ಆ ಪಾಯಿಂಟ್ ನ ಅವ್ರಿಂದ ಕ್ಯಾಚ್ ಮಾಡ್ದೆ.
which can impress the interview board ಅಂತ ಹೇಳಿ ಅವ್ರ ಹತ್ರ ಪಾಸಿಟಿವ್ ಪಾಯಿಂಟ್ಸ್ ಎಲ್ಲ ನಾನು ತಗೊಂಡೆ. ಅಂಡ್ ಅವತ್ತೊಂದಿನ ಏನಾಯ್ತು, ಒಂದಷ್ಟು ಕ್ವೆಶನ್ಸ್ ಕೇಳಿದ್ರು ನನ್ಗೆ. ಅವಾಗ ಒಂದು ಇಂಡಿಯಾ ಪಾಕಿಸ್ತಾನ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಇಂಡಿಯಾ ಪಾಕಿಸ್ತಾನ್ ಕಾರ್ಗಿಲ್ ವಾರ್ ಅಲ್ಲಿ ಒಂದು ಟಾಪಿಕ್ ಬಂದಿತ್ತು. ಒಬ್ರು ಕೌರ್ ಅಂತ ಹೇಳಿ ಲೇಡಿ, ಶಿ ಹ್ಯಾಡ್ ಕಮೆಂಟೆಡ್ ಮೈ ಡ್ಯಾಡ್ ಹ್ಯಾಡ್ ಡೈಡ್ ಏನೋ ಇನ್ ಸಚ್ ಅಂಡ್ ಸಚ್ ಅ ವಾರ್, ಬಟ್ ಈ ವಾರಿಂದಾನೇ ಅವರು ಸತ್ತಿರೋದು ಅಂತ ನಾನು ಹೇಳ್ತೀನಿ ಅಂತ ಒಂದ್ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಆಕ್ಚುಲಿ ತುಂಬಾ ಜನ ಅದನ್ನ ಪಿಕ್ ಮಾಡಲ್ಲ. ಇಟ್ ಇಸ್ ವೆರಿ ಏನೋ ದಿನ ದಿನ ನ್ಯೂಸ್ ಅಲ್ಲಿ ಏನ್ ಬರ್ತಾ ಇರುತ್ತೆ ಹಂಗೆ ಅದು ಬಂದಿದೆ. ಇಟ್ ವಾಸ್ ನಾಟ್ ವೆರಿ ಪ್ರಾಮಿನೆಂಟ್ ನ್ಯೂಸ್, ಬಟ್ ಸ್ಟಿಲ್ ಆ ಕ್ವೆಶನ್ ನನಗೆ ಅವತ್ತೊಂದಿನ ಕೇಳಿದ್ರು, ಆನ್ಸರ್ ಕೇಳಿದ್ರು ನನ್ಗೆ. ನಾನು ಅದಕ್ಕೆ ಆನ್ಸರ್ ಮಾಡಿದೆ, ಬಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ಲಿಲ್ಲ. ಸೊ ಅವಾಗ ಸರ್ ಈ ಕ್ವೆಶನ್ಗೆ ನಾನು ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಅವ್ರನ್ನ ಕೇಳಿದೆ. ಅವ್ರು ಹಿಂಗಿಂಗ್ ಮಾಡ್ಬೇಕು, ಈ ತರ ಹೇಳ್ಬೇಕು ಅಂತೆಲ್ಲ ಹೇಳಿದ್ರು. ಸರಿ, ನಾನು ಅದನ್ನ ಬರ್ಕೊಂಡೆ. ಮತ್ ಇನ್ನೊಂದ್ ಹಂಗೆ ಒಂದಷ್ಟು ಕ್ವೆಶನ್ಸ್ ಕೇಳಿದ್ರು, ಲೈಕ್ ಐಟಿ ಕಂಪನಿ ಬಗ್ಗೆ ಕೇಳಿದ್ರು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ರು. ಆಮೇಲೆ ಇನ್ನ ಒಂದಷ್ಟು ಒಂದು 10-15 ಕ್ವೆಶನ್ಸ್ ಅವರು ಕೇಳಿದ್ರು ನನ್ಗೆ. ಅದಕ್ಕೆಲ್ಲ ನಾನು ಅವ್ರು ಹೆಂಗ್ ಹೇಳ್ತಾರೆ ಆನ್ಸರ್ ಅನ್ನೋ ರೀತಿನ ನಾನು ಎಲ್ಲ ಬರ್ಕೊಂಡು ನಾನು ಬಂದೆ, ವಾಪಸ್ ಬಂದೆ. ಅಂಡ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಅನದರ್ 2 days, ಕೀಪಿಂಗ್ ದಿಸ್ ಆಸ್ ಅ ಇದು ಏನು ಮಾಡೆಲ್ ಕ್ವೆಶನ್ಸ್ ಅಂತ ಅನ್ಕೊಂಡು. ಇಂಟರ್ವ್ಯೂ ದಿನ ಬಂತು, ನನ್ಗೆ 101 ಡಿಗ್ರಿ ಫೀವರ್, ಫುಲ್ ಫೀವರ್ ಆ ಟೆನ್ಷನ್ಗೆ. ಸೊ ಐ ವೆಂಟ್ ಇನ್ಸೈಡ್ KPSC ಇದು ಬಿಲ್ಡಿಂಗ್ ಒಳಗ್ ಹೋದೆ. ಕೈ ಕಾಲೆಲ್ಲ ನಡಕ್ತಾ ಇದೆ, ಎಲ್ಲಾರನು ಅಕ್ಕಪಕ್ಕದವ್ರನ್ನೆಲ್ಲ ನೋಡಿ ನಂದ್ ಆಗತ್ತೋ ಆಗಲ್ವೋ, ಅಂಡ್ ಟೆಲಿಕಾಸ್ಟ್ ಆಗ್ಲೇಬೇಕು, ಇಲ್ಲಾಂತಂದ್ರೆ ಏನಪ್ಪ ಜೀವನ, ಕಡೆ ITನು ಬಿಟ್ಟೆ, ಈ ಕಡೆ ಎಕ್ಸಾಮ್ ಅಂತ ನೋಡಿದ್ರೆ ಹಿಂಗೆ ಆಗ್ಲೇಬೇಕು ನಂದು ಅಂತ ಅನ್ಕೊಂಡು ಹೋದೆ. ಸೊ ತುಂಬಾ ಜ್ವರ ಅಂದ್ರೆ ಜ್ವರ, ನಾನು ಹೆಂಗ ಆನ್ಸರ್ ಮಾಡ್ತೀನೋ ಏನೋ ಅಂತ ನನಗೆ ಡೌಟ್ಫುಲ್ ಇತ್ತು. ಒಳಗ್ ಹೋದೆ, ಐ ಥಿಂಕ್ ನಾನೊಂದು 10:00 ಅಷ್ಟೊತ್ತಿಗೆ ಒಳಗ್ ಹೋದೆ, ಬಟ್ ನನ್ಗೆ 1:00 ಒಳಗ್ ಕರೆದಿತ್ತು. 1:00 ಇಂಟರ್ವ್ಯೂ ಬೋರ್ಡ್ ಒಳಗೆ ಕರೆದ್ರು. ಸೊ ನಾನು ಇಂಟರ್ವ್ಯೂ ಬೋರ್ಡ್ ಒಳಗೆ ಹೋಗ್ತಾ ಇದ್ದೀನಿ, ಅವರು ಪ್ಯೂನ್ ಬಂದ್ ಹೇಳಿದ್ರು, ಮೇಡಮ್ ವೇಟ್ ಮಾಡಿ ಇನ್ನೊಂದು 5 minutes ಆಗತ್ತೆ ಅಂತ. ಓಕೆ, ಆಚೆ ಕಡೆ ಒಂದ್ ಚೇರ್ ಕೊಟ್ಟು ಕೂಡ್ಸಿದ್ರು, ಕುತ್ಕೊಂಡೆ ನೋಡ್ತಾ ಇದೀನಿ, ಫ್ರೂಟ್ಸ್ ಎಲ್ಲ ಒಳಗ್ ತಗೊಂಡೋಗ್ ಕೊಡ್ತಾ ಇದಾರೆ ಪ್ಯೂನ್. ಅಂಡ್ ನನಗ್ ಫುಲ್ ಮೊದ್ಲೇ ಜ್ವರ, ನಂಗ್ ತಲೆ ತಿರುಗ್ತಾ ಇದೆ. ಅಂಡ್ ನನಗೆ ಟು ದರ್ ಕೈಂಡ್ನೆಸ್ ಅವರು ಬಾದಾಮ್ ಮಿಲ್ಕ್ ತಗೊಂಡ್ ಬಂದ್ ಕೊಟ್ರು. ಆಯ್ತು, ಆಟೋಕೆ ಸದ್ಯ ಇಷ್ಟನ ಸಿಕ್ತಲ್ಲ ಅಂತ ಹೇಳಿ ಬಾದಾಮ್ ಮಿಲ್ಕ್ ಕುಡ್ದು ಐ ವಾಸ್ ವೇಟಿಂಗ್ ಕರೀರಿ ಬೋರ್ಡ್ ಅಂತ. ಅವರು ಅಷ್ಟೊತ್ತಿಗೆ ಅವ್ರು ಫ್ರೂಟ್ಸ್ ತಿಂದು ಮುಗಿಸಿದ್ರು, ಕರೆದ್ರು, ನನ್ನ ಕರೆದ್ರು. ನಾನು ಹೋದೆ, 1:00 ಹೋದೆ, ಕುತ್ಕೊಳ್ಳಿ ಅಂತ ಹೇಳಿದ್ರು. ಕುತ್ಕೊಂಡೆ, ದೆನ್ ದಿ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶನ್ಸ್. ಇನಿಷಿಯಲಿ ಎವ್ರಿವನ್ ವರ್ ಸ್ಮೈಲಿಂಗ್ ಅಟ್ ಮೀ. ಫಸ್ಟ್ ಸ್ಟಾರ್ಟ್ ಆಯ್ತು ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ನನಗ್ ನಾನೇ ಹಿಂಗೆ ಎಲ್ಲ ಹೇಳ್ದೆ, ಅಕಾಡೆಮಿಕ್ಸ್ ಬಗ್ಗೆ ಹೇಳ್ದೆ, ನನ್ನ ಹಾಬೀಸ್ ಬಗ್ಗೆ ಹೇಳ್ದೆ. ನನ್ಗೆ ಆಕ್ಚುಲಿ ನಾನು ಪೇಂಟಿಂಗ್ಸ್ ಮಾಡ್ತಿದ್ದೆ ತುಂಬಾ ವೆನ್ ಐ ವಾಸ್ ಇನ್ ಚೈಲ್ಡ್ಹುಡ್. ಎಷ್ಟು ಮಾಡ್ತಿದ್ದೆ ಅಂದ್ರೆ ನಂದು ತುಂಬಾ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ, ಎಲ್ಲೇ ಆಲ್ ಓವರ್ ಬ್ಯಾಂಗ್ಳೂರ್ ಅಲ್ಲಿ ಎಲ್ಲೇ ಕಾಂಪಿಟೇಷನ್ಸ್ ಆಗ್ಲಿ ಹೋಗ್ತಾ ಇದ್ದೆ. ಈ ಟ್ರಾಫಿಕ್ ಪೊಲೀಸ್ ಅವರು ಎವ್ರಿ ಇಯರ್ ಕಬ್ಬನ್ ಪಾರ್ಕ್ ಅಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ನಡೆಸ್ತಾರೆ. ಸೊ ಆ ಕಾಂಪಿಟೇಷನ್ ಅಂತೂ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ. ಎವ್ರಿ ಇಯರ್ ಕಬ್ಬನ್ ಪಾರ್ಕ್ ಹೋಗೋದು, ಅದ್ ಪ್ರೈಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಪಾರ್ಟಿಸಿಪೇಟ್ ಮಾಡೋದು ಬರೋದು. ಆಮೇಲೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅವರು ಒಂದ್ಸಲ ಕಾಂಪಿಟೇಷನ್ ಕರೆದಿದ್ರು,
ಸೊ ಅವಾಗ ಹೋಗಿದ್ದಾಗ ಐ ಹ್ಯಾಡ್ ಒನ್ ಸೆಕೆಂಡ್ ಪ್ರೈಸ್, ನನ್ನ ಪೇಂಟಿಂಗ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿತ್ತು. ಸೊ ಹಿಂಗೆ ತುಂಬಾ ಮಾಡ್ತಿದ್ದೆ, ನನ್ನ ಪೇಂಟಿಂಗ್ಸ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು, ಮಾಡ್ತಿದ್ದೆ. ಸೊ ಹಾಗಾಗಿ ಹಾಬೀಸ್ ಅಲ್ಲಿ ಪೇಂಟಿಂಗ್ ಅಂತ ಹಾಕಿದ್ದೆ. ಆಮೇಲೆ ಎಲ್ಲದ್ರ ಬಗ್ಗೆನು ನಾನು ಹೇಳ್ದೆ ಹಿಂಗೆ, ನನ್ ಅವ್ರ ಹತ್ರ ಒಂದ್ ನಮ್ಮ ಹತ್ರ ನಾವು ಕೊಟ್ಟಿರುವಂತ ಬಯೋಡೇಟಾ ಇರುತ್ತೆ ಅವ್ರ ಹತ್ರ, ಲೈಕ್ ಹಾಬೀಸ್ ಇನ್ ಹಾಬೀಸ್ ಇಂತದ್ದು ಮತ್ತೆ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಹಿಂಗೆ ಆಪ್ಷನಲ್ ಸಬ್ಜೆಕ್ಟ್ ಇದು ಅಂತ ಅವ್ರ ಹತ್ರನು ಎಲ್ಲಾ ಮೆಂಬರ್ಸ್ ಹತ್ರನು ಇರುತ್ತೆ. ಸೊ ಹಾಗಾಗಿ ನಾನು ನಾನು ಎಲ್ಲಾನು ಹೇಳ್ಕೊಂಡೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಆಮೇಲೆ ಏನಾಯ್ತು, ನನಗೆ ಎಲ್ಲಾದ್ರ ಮೇಲೂ ಕ್ವೆಶನ್ಸ್ ಬರಕ್ಕೆ ಶುರು ಆಯ್ತು, ಪೇಂಟಿಂಗ್ಸ್ ಬಗ್ಗೆನು ಬಂತು, ಆಮೇಲೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಬಂತು, ಆಮೇಲೆ ನನ್ಗೆ ಇದು ಏನು ಸಾಫ್ಟ್ವೇರ್ ಇಂಡಸ್ಟ್ರಿ ನಲ್ಲಿ ನಾನು ಆಲ್ರೆಡಿ ಕೆಲಸ ಮಾಡಿದ್ರಿಂದ ಅದ್ರ ಬಗ್ಗೆನು ಬಂತು. ಆಮೇಲೆ ನೀವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ಅಂತೆಲ್ಲ ಕೇಳಿದ್ರು, ಅದ್ರ ಬಗ್ಗೆನು ನಾನು ಹೇಳ್ದೆ. ಹಂಗೆ ಆಮೇಲೆ ನಂಗೆ ಸರ್ಪ್ರೈಸ್ ಏನಂತಂದ್ರೆ, ಅದು ಸರ್ಪ್ರೈಸು ಅಥವಾ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ದೇವ್ರೆ ನಮ್ ಜೊತೆ ಇರ್ತಾನೆ ಅನ್ನೋದು ಎಷ್ಟು ಸತ್ಯ ಇದೆ ಅನ್ನೋದು ನನ್ಗೆ ಅವತ್ತು ರಿಯಲೈಸ್ ಆಯ್ತು. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದೊಂದು ಇಂಟರ್ವ್ಯೂಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದಷ್ಟು ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ಬರ್ಕೊಂಡಿದ್ದೆ ಅಂತ, ಅದೇ ಸೇಮ್ ಟು ಸೇಮ್ ಕ್ವೆಶನ್ಸ್ ನನಗೆ ಅಲ್ಲಿ ಕೇಳ್ಬಿಟ್ರು. ಒಂದ್ ಸೆಕೆಂಡ್ ನನಗೆ ಹೆಂಗಾಯ್ತು ಅಂತಂದ್ರೆ, ಇದು ಏನ್ ನಡೀತಾ ಇದೆ, ಇದು ನಿಜಾನ? ವೆರಿ ನೈಸ್ ಅಂತ ನನಗೆ ಅನ್ನಿಸ್ಬಿಡ್ತು. ಸೊ ಸಿನ್ಸ್ ಐ ಹ್ಯಾಡ್ ಆಲ್ರೆಡಿ ಪ್ರಿಪೇರ್ಡ್, ಅದೇ ಕ್ವೆಶನ್ ಗೆ ಅದೇ ಆನ್ಸರ್ ಕೊಡ್ಬೇಕು ಅನ್ನೋದು ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದಾಗ ವೆರಿ ಈಸಿ, ನನ್ ಎಲ್ಲಾನು ಹೇಳ್ಬಿಟ್ಟೆ, ಲೈಕ್ ಇದು ಹಿಂಗೆ ಹಂಗೆ ಹಂಗೆ ಅಂತ. ಎವ್ರಿ ಒನ್ ವೇರ್ ವೆರಿ ಹ್ಯಾಪಿ ಇಂಟರ್ವ್ಯೂ ಹೋಲ್ಡರ್ಲಿ. ಹಂಗೆ ಒಂದು ಐದು ಒಂದು 5 to 6 ಕ್ವೆಶನ್ಸ್ ಅವತ್ತಿನ ದಿನ ನಾನು ಏನ್ ಪ್ರಿಪೇರ್ ಆಗಿದ್ದೆ ಅದೇ ಬಂತು. ನಂಗಂತೂ ತುಂಬಾನೇ ಖುಷಿ ಆಯ್ತು, ನನ್ನ ಅಷ್ಟ್ ಕಷ್ಟಪಟ್ಟು ಈ ಜ್ವರದಲ್ಲೂ ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿ ಬಂದಿದ್ದಕ್ಕೂ ನನ್ಗೆ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತು. ನಂದು ಇಂಟರ್ವ್ಯೂ ಬಂದು 1 hour 15 minutes ಇತ್ತು, 1 hour 15 minutes ಇತ್ತು. ನನ್ ಯಾವ ಚೇರ್ ಮೇಲೆ ಕೂತಿದ್ದೆ ಆ ಚೇರೇ ಹೀಟ್ ಆಗಕ್ ಶುರು ಆಯ್ತು. ಆ ನನ್ಗಿದ್ದ ಟೆಂಪರೇಚರ್ಗೂ ಅದು ವುಡನ್ ಚೇರ್ ಇತ್ತು, ಅದನ್ನು ಫುಲ್ಲು ಬ್ಯುಸಿ ಆಗ್ಬಿಟ್ಟಿತ್ತು. ಸೊ 1 hour 15 minutes ಇತ್ತು ನನ್ನ ಇಂಟರ್ವ್ಯೂ. ಸೊ ಎಲ್ಲಾ ಕ್ವೆಶನ್ಸ್ಗೂನು ನೀಟಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಅವರು ಆನ್ಸರ್ನ ಒಬ್ಬ ಸಿವಿಲ್ ಸರ್ವೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ಅನಲೈಸ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ತಲೆನಲ್ಲಿ ಮೀನ್ಸ್ ಒಂದ್ಸಲ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಅದನ್ನ ಕರೆಕ್ಟ್ ಆಗಿ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ವ್ಯೂನಲ್ಲಿ. ಸೊ ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಒಂದೊಂದು ವರ್ಡ್ ನಾವ್ ಏನ್ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕು. ನಾವು ಓದೋದು ಎಷ್ಟು ಇಂಪಾರ್ಟೆಂಟೋ ನಮ್ ನಾಲೆಡ್ಜ್ ಏನಿರುತ್ತೆ ಅದನ್ನ ಆಚೆ ಕಡೆ ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಎಷ್ಟೊಂದ್ ಜನ ಓದೋದ್ರಲ್ಲಿ ತುಂಬಾ ಓದಿರ್ತಾರೆ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ರೆಪ್ರೆಸೆಂಟಿಂಗ್ ದರ್ ಆನ್ಸರ್ಸ್ ಆನ್ ದ ಪೇಪರ್ ಆರ್ ವೈಲ್ ಗಿವಿಂಗ್ ಎನ್ ಇಂಟರ್ವ್ಯೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕು. ನಾವ್ ಹೆಂಗೆ ನಮ್ಮ ಆನ್ಸರ್ಸ್ನ ಇತರ ಬರೀಬಹುದು ಅಥವಾ ನಾವ್ ಹೆಂಗೆ ಒಬ್ರಿಗೆ ನಮ್ ಸ್ಕಿಲ್ಸ್ ನ ರೆಪ್ರೆಸೆಂಟ್ ಮಾಡ್ಬೋದು, ನಾವ್ ಏನ್ ನಾವ್ ಯಾವ ತರ ಹೇಳಬೇಕು ಅಂತ ಅನ್ಕೊಂಡಿರ್ತೀವೋ ಆ ತರ ಹೇಳಕ್ಕೆ ನಮ್ಗೆ ಒಂದ್ 2-3 ದಿನ ಟೈಮ್ ಹಿಡಿಯುತ್ತೆ. ಅದ್ ಪ್ರಾಕ್ಟಿಸ್ ಮೇಲೆ ಬರುತ್ತೆ, ನಾವ್ ಎಷ್ಟು ಮಾಕ್ ಇಂಟರ್ವ್ಯೂಸ್ ಕೊಟ್ಟಿರ್ತೀವಿ ಅಥವಾ ಎಷ್ಟು ಆನ್ಸರ್ಸ್ ಅನ್ನ ಬರ್ದಿರ್ತೀವಿ ಅದ್ರ ಮೇಲೆ ನಮ್ಗೆ ಬೈ ಪ್ರಾಕ್ಟಿಸ್ ಬರುತ್ತೆ. ಅಂಡ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕ್ಲಿಯರ್ ಮಾಡೋದು ಬಹಳ ದೊಡ್ಡ ಟಾಸ್ಕ್, ಅದ್ ಯಾವ್ದೇ ಪೋಸ್ಟ್ ಆಗಿರ್ಬೋದು. ಪೋಸ್ಟ್ ಯಾವ್ದೇ ಆಗಿದ್ರು ಕೂಡ ನಾವು ಆ ಗೋಲ್ನ ಏನು ರೀಚ್ ಮಾಡ್ತೀವಲ್ಲ ಅದೊಂದು ಲಿಸ್ಟ್ ಫೈನಲ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ನೋಡ್ತೀವಲ್ಲ ಅದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ತಂದು ಕೊಡುತ್ತೆ. ನಾವ್ ಎಷ್ಟು ವರ್ಷ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಾರಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅನ್ನೋ ಅದನ್ನೆಲ್ಲ
ಮರೆಸ್ ಬಿಡುತ್ತೆ ರಿಸಲ್ಟ್ ನಾನು ನೋಡಿದಾಗ ರಿಸಲ್ಟ್ ಅಲ್ಲಿ ನಮ್ ಹೆಸರಿದ್ದಾಗ ಸೊ ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪರ್ಸನ್ ಯಾವ್ದೇ ಕೆರಿಯರ್ ಆಗಿರ್ಬೋದು ಯಾವ್ದೇ ಎಕ್ಸಾಮ್ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಗೆ ಇಷ್ಟಪಟ್ಟಿದ್ದು ನಮ್ಗೆ ಸಿಕ್ಕಿದಾಗ ಬಹಳ ಖುಷಿ ಆಗುತ್ತೆ ಅಂಡ್ ಒಂದ್ಸಲ ಸೆಲೆಕ್ಷನ್ ಆದ್ಮೇಲೆ ನೀವು ಯಾವಾಗ ಜಾಬ್ ಹೋಗ್ತೀರಾ ಆ ಜಾಬ್ಗೆ ಜಸ್ಟಿಸ್ ಕೊಡೋದಾಗಿರ್ಬೋದು ಮತ್ತ ಆ ಜಾಬ್ ಅಲ್ಲಿ ಎಕ್ಸೆಲ್ ಮಾಡಕ್ಕೆ ನಾವು ಟ್ರೈ ಮಾಡ್ಬೇಕು ಅದ ಇನ್ನ ದೊಡ್ಡ ಟಾಸ್ಕ್ ಎಕ್ಸಾಮ್ ಕ್ಲಿಯರ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅಂತ ಅನ್ಸ್ಬಿಡುತ್ತೆ ನಾವ್ ದಿನ ದಿನ ಒಂದೊಂದ್ ಚಾಲೆಂಜಸ್ ನಾವ್ ಫೇಸ್ ಮಾಡ್ಬೇಕಾದಾಗ ಈ ಜಾಬ್ ಅಲ್ಲಿ ಸೊ ಬಟ್ ಇಲ್ಲಿ ತನಕ ಸೇಲ್ಡ್ ಥ್ರೂ ವೆರಿ ಸಕ್ಸಸ್ಫುಲಿ ಇನ್ ಕೆರಿಯರ್ ಅಂಡ್ ಐ ಹೋಪ್ ಇವನ್ ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಸೇಲ್ ಲೈಕ್ ದಿಸ್ ಅಂತ ಅನ್ಕೋತೀನಿ ವೆರಿ ನೈಸ್ ಮೇಡಮ್ ತುಂಬಾನೇ ನೀಟ್ ಆಗಿ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ರಿ ಹಾಗೆ ಹೇಗೆ ಎಕ್ಸ್ಪೀರಿಯನ್ಸ್ ಅನ್ನ ಫೇಸ್ ಮಾಡ್ಬೇಕು ಅನ್ನೋದ್ರು ಕೂಡ ತುಂಬಾನೇ ಚೆನ್ನಾಗಿ ತಿಳಿಸಿಕೊಟ್ಟಿದ್ರಿ ಹಾಗೆ ಪ್ರಚಲಿತ ಘಟನೆಗಳನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಜನ ಸ್ಟೂಡೆಂಟ್ಸ್ಗೆ ಒಂದು ಗೊಂದಲ ಕೂಡ ಇರುತ್ತೆ ಯಾವ ರೀತಿ ನಾನು ಕಲೆಕ್ಟ್ ಮಾಡ್ಬೇಕು ಅಂತ ಅದಕ್ಕೆ ತಾವು ಏನಂತ ಸಲಹೆ ನೀಡಕ್ಕೆ ಇಷ್ಟಪಡ್ತೀರಿ ಮೇಡಮ್ ಆಕ್ಚುಲಿ ನನ್ಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದೆ ಎವ್ರಿ ಡೇ ಹಿಂದೂನ ನಾವು ಒಂದ್ ಬೈಬಲ್ ತರ ಅನ್ಕೊಂಡ್ಬಿಡ್ತೀವಲ್ವಾ ನ್ಯೂಸ್ ಪೇಪರ್ ಸೊ ಎವ್ರಿ ಡೇ ಅದನ್ನ ನೋಡಿ ಓದ್ಕೊಂಡು ನೋಟ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಪ್ರಿಲಿಮ್ಸ್ ಅಲ್ಲಿ ನೋಡಿದ್ರೆ ಒಂದ್ ಕ್ವೆಶನ್ ಬಂದಿರೋದಿಲ್ಲ ಟು ಬಿ ಫ್ರಾಂಕ್ ಇನ್ನ ರೆಡಿಮೇಡ್ ನೋಟ್ಸ್ ಎಲ್ಲ ಸಿಗುತ್ತೆ ರೆಡಿಮೇಡ್ ಯಾವ್ದೇ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಮಂತ್ಲಿ ಮ್ಯಾಗಝಿನ್ಸ್ ಸಿಗುತ್ತೆ ಅದನ್ನ ಸುಮ್ನೆ ಗ್ಲಾನ್ಸ್ ಮಾಡಿ ಹೋಗಿದ್ರು ಅದ್ರ ಕ್ವೆಶನ್ಸ್ ಬಂದ್ಬಿಟ್ಟಿರುತ್ತೆ ಸೊ ಎರಡು ತರಾನು ನನಗೆ ಎಕ್ಸ್ಪೀರಿಯನ್ಸಸ್ ಆಗಿದೆ ನಾನ್ ಕೊಟ್ಟಿರೋ ಅಟೆಂಪ್ಟ್ಸ್ಗೆ ಎರಡು ತರ ಎಕ್ಸ್ಪೀರಿಯನ್ಸಸ್ ಆಗಿದೆ ಬಟ್ ನಾನ್ ಏನ್ ಹೇಳ್ತೀನಿ ಎಲ್ಲಾರ್ಗು ಅಂತಂದ್ರೆ ಪ್ರಚಲಿತ ಘಟನೆಗಳು ಓಕೆ ಅದ್ರ ಕಡೆ ಫೋಕಸ್ ಮಾಡ್ಬೇಕು ನಿಜ ಬಟ್ ಹಾಗಂತ ಅದ್ರ ಹಿಂದೆ ಹೋಗಿ ಬರೀ ಅದನ್ನೇ ಮಾಡ್ಕೊಂಡು ಕೂರ್ಬಾರ್ದು ಅದನ್ ಬಿಟ್ಟು ಕೂಡ ಬೇರೆದೆಲ್ಲ ಸಬ್ಜೆಕ್ಟ್ಸ್ ಇದೆಯಲ್ಲ ಕೋರ್ ಸಬ್ಜೆಕ್ಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ವೆಶನ್ಸ್ ಬರುತ್ತಲ್ಲ ಸೊ ಹಾಗಾಗಿ ನನ್ ಸಜೆಷನ್ ಏನಂದ್ರೆ ನ್ಯೂಸ್ ಪೇಪರ್ಸ್ ಓದಿ ಒಂದೆರಡು ನ್ಯೂಸ್ ಪೇಪರ್ ಓದಿ ಕನ್ನಡದಲ್ಲಿ ಒಂದು ನ್ಯೂಸ್ ಪೇಪರ್ ಓದಿ ನಿಮ್ ಇಷ್ಟ ಬಂದಿರೋದು ಇಂಗ್ಲಿಷ್ ಅಲ್ಲೂ ಅಷ್ಟೇ ನಿಮ್ಗೆ ಒಂದ್ ನ್ಯೂಸ್ ಪೇಪರ್ ಓದಿ ಇಂಗ್ಲಿಷ್ ಒಂದು ಕನ್ನಡ ಒಂದು ಎಸ್ಪೆಷಲಿ ನಾನಂತೂ ಪ್ರಜಾವಾಣಿ ಕನ್ನಡದ್ದು ರೆಫರ್ ಮಾಡ್ತಿದ್ದೆ ಇಂಗ್ಲಿಷ್ ಅಲ್ಲಿ ಹಿಂದೂ ರೆಫರ್ ಮಾಡ್ತಿದ್ದೆ ಸೊ ಇದು ಎರಡು ನ್ಯೂಸ್ ಪೇಪರ್ನ ನೀವು ಓದಿ ಬಟ್ ಮೇನ್ ಮೇನ್ ಏನಿದೆ ನೀವು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರೆ ಸಾಕು ಅದರಿಂದನೇ ಕುತ್ಕೊಂಡು ನೋಟ್ಸ್ ಬರೀ ಆಕ್ಚುಲಿ ನಮ್ಗೆ ನ್ಯೂಸ್ ಪೇಪರ್ ಓದ್ಕೊಂಡು ಅದ್ರ ಮೇಲೆ ನೋಟ್ಸ್ ಮಾಡ್ಕೊಳಕ್ಕೆ ಮಿನಿಮಮ್ 2-3 ಅವರ್ಸ್ ಬೇಕು ಎವ್ರಿ ಡೇ ಅಂಡ್ ಅಷ್ಟೊಂದು ಟೈಮ್ ನ ನಮ್ಗೆ ಹಾಕೋದಕ್ಕ ಆಗೋದಿಲ್ಲ ಯಾಕಂದ್ರೆ ಅಷ್ಟೊಂದು ನೀವ್ ಟೈಮ್ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇನ್ವೆಸ್ಟ್ ಮಾಡಿರೋ ಟೈಮ್ ಟೈಮ್ಗೆ ತಕ್ಕಂತೆ ನಿಮ್ಗೆ ಅಷ್ಟು ಕ್ವೆಶನ್ಸ್ ಬರ್ತಾ ಇದೆಯಾ ಎಕ್ಸಾಮ್ ಅಲ್ಲಿ ಅನ್ನೋದು ನೀವ್ ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ ನೀವ್ 3 ಅವರ್ ಬರೀ ನ್ಯೂಸ್ ಪೇಪರ್ ಅಲ್ಲಿ ಓದ್ಕೊಂಡು ಬರೀ ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಡು ನೀವು ಎಕ್ಸಾಮ್ ಅಲ್ಲಿ ನೋಡಿದ್ರೆ ಅದ್ರ ಮೇಲೆ ಏನೋ ಅಂತ ಜಾಸ್ತಿ ಕ್ವೆಶನ್ಸ್ ಬಂದಿರಲ್ಲ ಅಂತಂದ್ಮೇಲೆ There is no point in investing so much of time on newspaper. So adike nan en heltini it is better that you refer any good everyday quizzes so everyday idu bartha irutte highlights bartha irutte kelu ond institutions website alli yenen important irbodu anta better neevu adana newspaper anta compulsory aagi odi yakandre editorials ella important agutte ಅದಕ್ಕೆಲ್ಲ ಸೊ ಅದನ್ನ ನ್ಯೂಸ್ ಪೇಪರ್ ನ ಒಂದ್ಸಲ ಓದ್ಕೊಂಡಾದ್ಮೇಲೆ ನೀವು ರೆಫರ್ ಎನಿ ಆಫ್ ದ ವೆಬ್ಸೈಟ್ಸ್ ಅದ್ರಲ್ಲಿ ನಿಮ್ಗೆ ಮಂತ್ಲಿ ಮ್ಯಾಗಝಿನ್ಸ್ ಇರುತ್ತೆ ಮತ್ತೆ ಡೈಲಿ ನ್ಯೂಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಇವತ್ತಿನ ದಿನ ಏನಿದೆಪ್ಪ ಅನ್ನೋದ್ ಒಂದ್ಸಲ ನೋಡ್ಕೊಳ್ಳಿ ಆಮೇಲೆ ಎಕ್ಸಾಮ್ ಹತ್ರ ಬರ್ತಿದ್ದಂಗೆನೆ ಅಷ್ಟು ನೀವ್ ಎಷ್ಟು ಮಂತ್ಸ್ದು ನೀವ್ ರೆಫರ್ ಮಾಡಿದ್ರು ಅಷ್ಟು ಮಂತ್ಸ್ದು ನೀವು ಮಾರ್ಕ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ರೆ ಅವಾಗ ನಿಮ್ಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ರಾದರ್ ದನ್ ಸ್ಪೆಂಡಿಂಗ್ 3 hours ಎವ್ರಿ ಡೇ ಸ್ಪೆಂಡಿಂಗ್ 1 hour ಆನ್ ಕರೆಂಟ್ ಅಫೇರ್ಸ್ ಇಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಕರೆಂಟ್ ಅಫೇರ್ಸ್ ನೀವ್ ಹೆಂಗ್ ಓದ್ಬೇಕು ಅಂತಂದ್ರೆ ಬರೀ ನ್ಯೂಸ್ ಪೇಪರ್ ಆತರ ಓದೋದಲ್ಲ ನೀವ್ ಸಿಲೆಬಸ್ ನ ಇಟ್ಕೊಂಡು ನೀವ್ ಯಾವಾಗ ಮೇನ್ಸ್ಗೆ ನೀವ್ ನೋಟ್ಸ್ ಪ್ರಿಪೇರ್ ಮಾಡ್ಕೋತಿರ್ತಿರಲ್ಲ ಅವಾಗ ನಿಮ್ಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ
ರೀಸೆಂಟ್ ಆಗಿ ಏನ್ ಡೆವಲಪ್ಮೆಂಟ್ಸ್ ಆಗಿರುತ್ತೆ ಅನ್ನೋದು ನಿಮ್ ಗೂಗಲ್ ಆ ಟಾಪಿಕ್ ನ ಗೂಗಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಗೂಗಲ್ ಯಾವಾಗ ಮಾಡ್ತೀರಾ ಅಲ್ಲಿ ಒಂದು ನ್ಯೂಸ್ ಅಂತ ಮೇಲ್ಗಡೆ ಸೆಕ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಆ ಟಾಪಿಕ್ ರಿಲೇಟೆಡ್ ಲೇಟೆಸ್ಟ್ ನ್ಯೂಸ್ ಯಾವ್ದಿದೆ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ನೀವ್ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಟಾಪಿಕ್ ಅಲ್ಲಿ ನಮ್ಗೆ ಈ ತರ ಬೆಳವಣಿಗೆಗಳು ಆಗಿದಪ್ಪ ಈ ರೀಸೆಂಟ್ ಆಗಿ. ದಟ್ ಇಸ್ ಯುವರ್ ಕರೆಂಟ್ ಅಫೇರ್ಸ್ ಅಂಡ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ದಟ್. ಆಯ್ತಾ? ಸೊ ನೀವು ಆ ತರ ಓದಿ ಕರೆಂಟ್ ಅಫೇರ್ಸ್ ನ. ನೀವು ನಾನ್ ಹೇಳಿದ ತರ ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ನಲ್ಲ, ಮೂರು ಬರ್ಬರ್ ನ್ಯೂಸ್ ಪೇಪರ್ ಓದ್ಕೊಂಡು ನೋಟ್ಸ್ ಮಾಡ್ಕೊಂಡು ಆತರ ಓದಿದ್ರೆ ಅಷ್ಟೊಂದು ಪ್ರಯೋಜನ ಆಗದಿಲ್ಲ. ಓಕೆ. ನಂತರ ತಮ್ಮದೇ ಆದಂತ ಒಂದು ಬುಕ್ ಲಿಸ್ಟ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ, ಯಾವ್ಯಾವ ಸಬ್ಜೆಕ್ಟ್ ಗೆ ಯಾವ್ಯಾವ ಬುಕ್ಸ್ ಅನ್ನ ಓದ್ಬೇಕು ಅಂತ. ಆ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದು ಮೇಡಮ್? ನಂದು ಇಂಗ್ಲಿಷ್ ಮೀಡಿಯಂ ಆದ್ರಿಂದ ನಾನು ಎಲ್ಲಾ ಇಂಗ್ಲಿಷ್ ಆಥರ್ಸ್ ನಾನು ಬುಕ್ಸ್ ಇಟ್ಕೊಂಡಿದ್ದ. ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ನಲ್ಲಿ ಲಕ್ಷ್ಮೀಕಾಂತ್ ಆಗಿರ್ಬೋದು, ಆಮೇಲೆ ಹಿಸ್ಟ್ರಿ ಬಂದಾಗ ಮಾಡರ್ನ್ ಹಿಸ್ಟ್ರಿ ಬಂದಾಗ ನಾನು ಇದು ಯಾವ್ದಪ್ಪ ಬಿಪಿನ್ ಚಂದ್ರ, ಆಮೇಲೆ ಏನ್ಷಿಯಂಟ್ ಅಂಡ್ ಮಿಡಿವಲ್ ಹಿಸ್ಟ್ರಿಗೆ ನಾನು NCERT ಹಳೆ NCERT ದು ಒಂದು ಸೆರಾಕ್ಸ್ ಸಿಗುತ್ತೆ ಅದನ್ನ ನಾನು ಚೂಸ್ ಮಾಡಿದ್ದೆ. ಆಮೇಲೆ ನನ್ಗೆ ಜಾಗ್ರಫಿಗೆ ಬಂದು NCERTs ನ ನಾನು ಓದಿದ್ದೆ, 6th to 12th ಸ್ಟ್ಯಾಂಡರ್ಡ್ NCERT, ಎಸ್ಪೆಷಲಿ 11th and 12th NCERT ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಾಗ್ರಫಿಗೆ. ಸೊ ಅದನ್ನ ಪ್ರಿಫರ್ ಮಾಡಿದ್ದೆ. ಆಮೇಲೆ ಗೋಚಿಂಗ್ ಲಿಯಾಂಗ್ ಅಂತ ಒಂದು ಫಾರಿನ್ ಆಥರ್, ಮಲೇಷಿಯನ್ ಆಥರ್, ಅವ್ರದ್ದು ಬುಕ್ ಬರುತ್ತೆ, ಅದನ್ನ ನಾನು ಚೂಸ್ ಮಾಡಿದ್ದೆ. ಆಮೇಲೆ ಎಕನಾಮಿಕ್ ಬಂದಾಗ ನನ್ಗೆ ತುಂಬಾ ಇಷ್ಟವಾಗಿರೋಂತ ಬುಕ್ ಅಂದ್ರೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲ, ಶ್ರೀರಾಮ್ ಐಎಸ್ ಅಂತ ಡೆಲ್ಲಿನಲ್ಲಿ ಇರುವಂತ ಒಂದು ಐಎಸ್ ಕೋಚಿಂಗ್ ಸೆಂಟರ್, ಅವರು ಎವ್ರಿ ಇಯರ್ ಒಂದೊಂದು ಬುಕ್ ಬಿಡ್ತಾರೆ ಎಕನಾಮಿ ಇದು. ಅದೊಂದು ನೋಟ್ಸ್ ನ ನಾನು ರೆಫರ್ ಮಾಡಿದ್ದೆ, ಯಾಕಂದ್ರೆ ನನ್ಗೆ ಎಲ್ಲಾ ಟೆಕ್ಸ್ಟ್ ಬುಕ್ಸ್ ನ ನಾನು ರೆಫರ್ ಮಾಡಿದಾಗ್ಲೂ ಕೂಡ ನನ್ಗೆ ಎಕನಾಮಿ ರಿಲೇಟೆಡ್ ತುಂಬಾ ಟೆಕ್ಸ್ಟ್ ಬುಕ್ಸ್ ನ ನಾನು ರೆಫರ್ ಮಾಡಿದ್ದೆ, ಬಟ್ ಇದ್ರಷ್ಟು ನನ್ಗೆ ಸ್ಯಾಟಿಸ್ಫೈಯಿಂಗ್ ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅನ್ಸಿಲ್ಲ. ಸೊ ನಾನು ಇದನ್ನೇ ಈ ನೋಟ್ಸ್ ನೇ ಒಂದ್ ಟೆಕ್ಸ್ಟ್ ಬುಕ್ ತರ ಓದ್ಕೊಂಡಿದ್ದೆ, ಯಾಕಂತಂದ್ರೆ ನನ್ಗೆ ಪ್ರತಿ ಸಲ ಪ್ರಿಲಿಮ್ಸ್ ಕೊಟ್ಟಾಗ್ಲೂ ನನ್ಗೆ ಅನ್ಸಿದ್ದು ಈ ಒಂದು ಬುಕ್ ಇಂದ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇದೆ ಡೈರೆಕ್ಟ್ ಆಗಿ ಅಂತ ಅನ್ಸಿತ್ತು. ಸೊ ಆದ್ರಿಂದ ನಾನು ಶ್ರೀರಾಮ್ ಐಎಎಸ್ ನ ನಾನು ಪ್ರಿಫರ್ ಮಾಡಿದ್ದೆ. ಆಮೇಲೆ ಎನ್ವಿರಾನ್ಮೆಂಟ್ಗೆ ಬಂದ್ರೆ ನಮ್ದು NCERTನೆ ಹಳೆ ಒಂದು NCERT ಇದೆ, ಎನ್ವಿರಾನ್ಮೆಂಟ್ ಎಕಾಲಜಿ ಇದು, ಅದು ಒಂದು ಓದ್ತಾ ಇದ್ದೆ. ಆಮೇಲೆ ಶಂಕರ್ ಐಎಎಸ್ ದು ಎಕನಾಮಿ ಎನ್ವಿರಾನ್ಮೆಂಟ್ ಅಂಡ್ ಎಕನಾಮಿ ಒಂದು ಬುಕ್ ಬರುತ್ತೆ, ಅದನ್ನ ನಾನು ಪ್ರಿಫರ್ ಮಾಡಿದ್ದೆ. ಆಮೇಲೆ ಇನ್ನ ಕಲ್ಚರ್ ಆರ್ಟ್ ಅಂಡ್ ಕಲ್ಚರ್ಗೆ ಎಲ್ಲ ಅದೇ ನಮ್ಗೆ NCERTs ಅಲ್ಲೇ ಕವರ್ ಆಗ್ಬಿಟ್ಟಿರ್ತಾ ಇತ್ತು, ಮಿಡಿವಲ್ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿ ಅಲ್ಲೇ ಕವರ್ ಆಗ್ತಾ ಇತ್ತು. ಅದ್ರ ಜೊತೆಗೆ ನಾನು ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಏನೋ ಆರ್ಟ್ ಅಂಡ್ ಕಲ್ಚರ್ ನ ರೆಫರ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅದು. ಆಸ್ ಆಫ್ ನೌ ನನ್ಗೆ ಅದು ನಾಪಕ ಬರ್ತಾ ಇಲ್ಲ, ಬಟ್ ನೀವು ಗೂಗಲ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದು ಸಿಗುತ್ತೆ. ಸೊ ಅದೊಂದು ವೆಬ್ಸೈಟ್ ನ ನಾನು ರೆಫರ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನು ಯಾವ ಸಬ್ಜೆಕ್ಟ್ಸ್ ಉಳಿತು, ಎಥಿಕ್ಸ್ ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ 4 ಎಥಿಕ್ಸ್ ಬಂದಾಗ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಎಥಿಕ್ಸ್ ಗೆ ಒಂದು ಸಪರೇಟ್ ಬುಕ್ ಅಂತ ನಾನೇನು ಯಾವತ್ತು ಓದಿಲ್ಲ, ನಾನು ಅದಕ್ಕೆ ನಂದು ಓನ್ ನೋಟ್ಸ್ ಮಾಡ್ಕೊಂಡ್ ಬಿಟ್ಟಿದ್ದೆ. ಅದರದ್ದು ಟಾಪಿಕ್ಸ್ ಏನೇನ ಇದೆ ಅದಕ್ಕೆ ಆ ಟಾಪಿಕ್ ನ ನೋಡ್ಕೊಂಡು ನಂದೇ ಓನ್ ನೋಟ್ಸ್ ಮಾಡ್ಕೊಂಡಿದ್ದೆ. ಆಮೇಲೆ ನನ್ಗೆ ಆ ಪೇಪರ್ ಅಲ್ಲಿ ನನ್ಗೆ ಆ ನೋಟ್ಸ್ ಅಷ್ಟೇ ಸಾಕಾಗುತ್ತೆಪ್ಪ ಅಂತ ನಂಗೆ ಅನ್ಸಿತ್ತು. ನನ್ಗೆ ಎಕ್ಸಾಮ್ ಅಲ್ಲೂ ಕೂಡ ಅಷ್ಟೇ ಬಂದಿತ್ತು, ನಾನು ಅಷ್ಟನ್ನೇ ಬರೆದಿದ್ದೆ. ಸೊ ನಾನು ಎಥಿಕ್ಸ್ ಗೆ ಸಪರೇಟ್ ಟೆಕ್ಸ್ಟ್ ಬುಕ್ ಯಾವುದು ಏನ್ ರೆಫರ್ ಮಾಡಿಲ್ಲ. ಸೈನ್ಸ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಾಗ ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿದು, ಅದನ್ನ ನಾನು ತಗೊಂಡಿದ್ದೆ. ಆದ್ರೆ ನನ್ಗೆ ಅದಕ್ಕೆ ಅದನ್ನ ಓದ್ದಾಗ ಅನ್ನಿಸ್ತು ತುಂಬಾ ಟಾಪಿಕ್ಸ್ ಎಲ್ಲ
ಈಗ ನಾವ್ ಕರೆಂಟ್ ಅಫೇರ್ಸ್ ನಾವ್ ಏನ್ ಓದ್ತಿವಲ್ಲ ಅದ್ರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಕವರ್ ಆಗುತ್ತೆ. ಸೊ ನಾವ್ ಈ ಬುಕ್ ನ ಓದಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸ್ಪೆಸಿಫಿಕ್ ಆಗಿ ಬುಕ್ ಅಂತ ಓದಿದ್ರೆ ನಮ್ಗೇನು ಅಷ್ಟೊಂದೇನು ಬರೀ ಬೇಸಿಕ್ಸ್ ಅಷ್ಟೇ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಬೇಸಿಕ್ಸ್ ಗೊತ್ತಾಗುತ್ತೆ, ಆಮೇಲೆ ರೋಬೋಟಿಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ಸ್ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ಯಾವ್ದೇ ಒಂದು ಡಿಸೀಸಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಹೆಚ್ ಐ ವಿ ಏಡ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಪ್ಲಾಂಟ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು, ಅನಿಮಲ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದ್ ಬೇಸಿಕ್ ನಾಲೆಡ್ಜ್ ಬರುತ್ತೆ. ವಿನ ನಮ್ಗೆ ರೀಸೆಂಟ್ ಆಗಿ ಏನ್ ಕ್ವೆಶನ್ಸ್ ಕೇಳ್ತಾರಲ್ಲ ಅದೆಲ್ಲ ರೀಸೆಂಟ್ ಟಾಪಿಕ್ಸ್ ಬಗ್ಗೆ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ, ಎಸ್ಪೆಷಲಿ ಈ ಟಾಪಿಕ್ ಅಲ್ಲಿ. ಸೊ ನಂಗೆ ಏನ್ ಅನ್ನಿಸ್ತು ಆಮೇಲೆ ಅಂತಂದ್ರೆ, ರಾದರ್ ದನ್ ರೆಫರಿಂಗ್ ಅ ಸ್ಪೆಸಿಫಿಕ್ ಬುಕ್ ಬೇಸ್ಡ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ನ ನಾವು ಸಪರೇಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದೇ ಒಂದು ದೊಡ್ಡ ಇದು ಏನೋ ಅಸೆಟ್ ಆಗ್ಬಿಡುತ್ತೆ ನಮ್ಗೆ. ಇವಾಗ ಎವ್ರಿ ಮಂತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಸೆಕ್ಷನ್ ಇರುತ್ತೆ ನಾವ್ ಎವ್ರಿ ಡೇ ಎವ್ರಿ ಮಂತ್ ರೆಫರ್ ಮಾಡುವಂತ ಮ್ಯಾಥ್ಸಿನ್ ಅಲ್ಲಿ. ಸೊ ಆ ಸೈನ್ಸ್ ಅಂಡ್ ಟೆಕ್ನಾಲಜಿನೇ ಒಂದು 1 ಇಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿನ ರೆಫರ್ ಮಾಡ್ಬಿಟ್ರೆ ನಮ್ಗೆ ಅದ್ರಲ್ಲೇ ಎಲ್ಲ ಸಿಕ್ಬಿಡುತ್ತೆ. ರೀಸೆಂಟ್ ಯಾವ ರಾಕೆಟ್ ಲಾಂಚ್ ಆಯ್ತು, ಯಾವ ಮಿಸೈಲ್ ಲಾಂಚ್ ಆಯ್ತು, ಅಥವಾ ಯಾವ್ದು ಟೆಕ್ನಾಲಜಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಯ್ತು, ಯಾವ ವ್ಯಾಕ್ಸಿನ್ ಬಂತು, ಅದೆಲ್ಲ ನಮ್ಗೆ ಈ ಕರೆಂಟ್ ಅಫೇರ್ಸ್ ಎಲ್ಲ ನಮಗ್ ಕವರ್ ಆಗೋಗ್ಬಿಡೋದ್ರಿಂದ ನಾನ್ ಸ್ಪೆಸಿಫಿಕ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನಾನು ಏನು ಅಷ್ಟೊಂದು ಸಪರೇಟ್ ಬುಕ್ ಅಂತ ಏನು ರೆಫರ್ ಮಾಡ್ತಿರ್ಲಿಲ್ಲ. ಸೊ ಇದು ಒಂದು ಗೊತ್ತಾಗುತ್ತ. ಆಮೇಲೆ ಈ ಎಸ್ಪೆಷಲ್ ಕೆ ಪಿ ಎಸ್ ಸಿ ನಲ್ಲಿ ಇದು ಬೇಸಿಕ್ ಸೈನ್ಸ್ ಬಗ್ಗೆ ಕೆಲವೊಂದಿಷ್ಟು ಕ್ವೆಶನ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇದು ಇದ್ರ ಬಗ್ಗೆ ಆಗಿರ್ಬೋದು, ನಿಮ್ಗೆ ಅದು ಒಂದು ರೇನ್ಬೋ ಹೆಂಗ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಆಗಿರ್ಬೋದು, ಅಥವಾ ಬೇರೆ ಯಾವ್ದೇ ಬೇಸಿಕ್ ಸೈನ್ಸ್ ಕ್ವೆಶನ್ಸ್ ಇರುತ್ತೆ ಅಲ್ವಾ, ಲೈಕ್ ಮಿರರ್ ರಿಫ್ಲೆಕ್ಷನ್ ಬಗ್ಗೆ ಆಗಿರ್ಬೋದು, ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಯಾವ್ದೇ ಒಂದು ಕ್ವೆಶನ್ಸ್ ನನ್ಗೆ ನೀವು ಆನ್ಸರ್ ಮಾಡ್ಬೇಕಾದಾಗ್ಲೂ ನಿಮ್ಗೆ ಒಂದ್ ಬೇಸಿಕ್ ನಾಲೆಡ್ಜ್ ಅನ್ನೋದು ಬೇಕು. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ನಿಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ ನಲ್ಲಿ ಏನೇನ್ ಸಿಲೆಬಸ್ ಇರುತ್ತೆ ಅದನ್ನ ನೀವು ಓದ್ಕೊಳ್ಳಿ, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಒಂದು ಒಂದು ಸ್ಮಾಲ್ ನೋಟ್ಸ್ ತರ ಬರುತ್ತೆ ಮಾರ್ಕೆಟ್ ಅಲ್ಲಿ, ಅದು ಯಾವ್ದೇ ಇಂಟರ್ವ್ಯೂ ಯಾವ್ದೇ ಕೋಚಿಂಗ್ ಸೆಂಟರ್ ದಾನ ಆಗಿರ್ಬೋದು, ಕ್ಲಾಸ್ ನೋಟ್ಸ್ ನ ನೀವು ಯಾವ್ದು ಕೋಚಿಂಗ್ ಸೆಂಟರ್ ದಾದ್ರೂ ಕ್ಲಾಸ್ ನೋಟ್ಸ್ ಒಂದ್ಸಲ ರೆಫರ್ ಮಾಡಿ ಸೈನ್ಸ್ ಗೆ. ಸೊ ಅದ್ರಲ್ಲಿ ನಿಮ್ಗೆ ಬೇಸಿಕ್ಸ್ ಆನ್ಸರ್ ಮಾಡೋದ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ರೀಸೆಂಟ್ ಏನೇನ್ ಕೇಳ್ತಾರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಎರಡನ್ನು ನೋಡ್ಕೊಂಡ್ರೆ ನಿಮ್ಗೆ ಸೈನ್ಸ್ ಬೇಸ್ಡ್ ಯಾವ್ದೇ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡುವಂತ ಕೆಪಾಸಿಟಿ ನಿಮ್ಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಬುಕ್ ಲಿಸ್ಟ್ ಅನ್ನು ಹಂಚಿಕೊಂಡಿದ್ದಕ್ಕೆ. ನಂತರ ಒಂದು ಓವರ್ ಆಲ್ ಸಲಹೆ, ಒಂದು ಇನ್ಸ್ಪಿರೇಷನ್ ಕೋಟ್ ದೊಂದಿಗೆ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅಂತ ಹೇಳ್ಬೇಕಾದ್ರೆ, ತಾವು ಯಾವ ಕೋಟ್ ಅನ್ನ ಉಪಯೋಗ ಮಾಡಿಕೊಂಡು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅನ್ನ ತುಂಬಾ ಇಷ್ಟಪಡ್ತಾರೆ ಮೇಡಮ್? ಆಕ್ಚುಲಿ ಕೋಟ್ ಅಂತ ನಾನು ಯಾವ್ದನ್ನು ಹೇಳಲ್ಲ, ಯಾಕಂತಂದ್ರೆ ಕೋಟ್ಸ್ ನಾವು ಇವತ್ತು ನಾಪಕ ಇಟ್ಕೊಂಡಿರ್ತೀವಿ ನಾಳೆ ಮರ್ತೋಗ್ಬಿಡ್ತೀವಿ. ಬಟ್ ನಾನ್ ಒಂದ್ ಮಾತು ಎಲ್ಲರಿಗೂ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನನ್ನ ನಾನು ನೋಡ್ಕೊಂಡಾಗ ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು 2012 ನನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ, ಇವಾಗ 2020 ನಲ್ಲಿ ಇದೇವೆ ನಾವು, 8 ಇಯರ್ಸ್ ಡೌನ್ ದ ಲೈನ್ ನಾನು ಈ ತರ ಆಗ್ತೀನಿ ಅಂತ ನಾನು ಕನ್ಸಲ್ಲು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ 2012 ಅಲ್ಲಿ ನಾನು ಇದ್ದಿದ್ದ ಸಿಚುವೇಶನ್ ಬೇರೆ, ನನ್ ವರ್ಕ್ ಎನ್ವಿರಾನ್ಮೆಂಟ್ ಬೇರೆ, ನಂದು ಥಾಟ್ ಪ್ರೋಸೆಸ್ ಬೇರೆ. ಅವಾಗ ನನ್ಗೆ ಆ ಕಷ್ಟದಿಂದಲೇ ನಾನು ಹೆಂಗೆ ಇದ್ದೆ, ಅದ್ರಿಂದ ನಾನು ಹೆಂಗ್ ಇವಾಗ ಈ ಮಟ್ಟಿಗೆ ನಾನು ಎವಾಲ್ವ್ ಆಗಿದ್ದೀನಿ ಅಂತಂದ್ರೆ, ನಮ್ಗೆ ನಮ್ ಮೇಲೆ ಒಂದು ನಂಬಿಕೆ ಅನ್ನೋದೊಂದು ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಅನ್ನೋದಿರ್ಬಾರ್ದು. ಒಂದ್ ಎಲ್ಲೋ ಒಂದು ಸಣ್ಣದೊಂದು ಬತ್ತಿ ಅಂಟಿಸಿದ್ರೆ ಒಂದ್ ರೂಮಲ್ಲಿ, ಒಂದ್ ಕತ್ಲೆ ಆಗಿರುವಂತ ರೂಮಲ್ಲಿ ಒಂದೇ ಒಂದ್ ಕಡೆ ಒಂದ್ ದೀಪ ಇಟ್ರೆ ಹೆಂಗೆ ನಾವ್ ಅದ್ರ ಕಡೆ ಅಟ್ರಾಕ್ಟ್ ಆಗ್ತಿವಿ, ಹೆಂಗೆ ನಾವ್ ಅದ್ರ ಅದು ಎಲ್ಲಿದೆ ಆ ದಾರಿನಲ್ಲಿ ಹೋಗ್ತಿವಿ. ನಮ್ ಗೋಲ್ ಕೂಡ ಹಂಗೆ ಇರ್ಬೇಕು.
ನಮ್ಗೆ ಮಧ್ಯ ಮಧ್ಯ ಬೇರೆ ಬೇರೆ ಕಷ್ಟಗಳು ಬಂತು ಅಂತ ನಮ್ ಗೋಲ್ನ ನಾವು ಡೈವರ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡೋದಲ್ಲ. ಎಷ್ಟೇ ಕಷ್ಟ ಬಂದ್ರು ಏನೇ ಆದ್ರೂ ಲೈಫ್ ಅಲ್ಲಿ ನಮಗೆ ನಾವು ಸಮಾಧಾನ ಮಾಡ್ಕೊಂಡು ಯಾರ್ ನಮ್ ಜೊತೆ ಇರ್ಲಿ ಬಿಡ್ಲಿ ನಮ್ ಲೈಫ್ ನಮ್ ಲೈಫ್ ಅಂತ ಒಂದು ಜರ್ನಿ ಏನಿರುತ್ತೆ ಆ ಜರ್ನಿನ ನಾವು ನಾವ್ ಅನ್ಕೊಂಡಂಗೆ ರೂಪಿಸ್ಕೊಳ್ಬೇಕು. ಸೊ ಅದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಜಗತ್ತಲ್ಲಿ ಏನೇ ಇರ್ಲಿ, ಎಷ್ಟೇ ಸಂಪಾದನೆ ಮಾಡ್ಲಿ, ಏನೇ ಮುಂದೆ ಏನೇ ಆಗ್ಲಿ, ಅದ್ರಲ್ಲೆಲ್ಲ ಸಿಗೋದಿಲ್ಲ. ಸೊ ನಮ್ಗೆ ನಾವು ಏನು ಅನ್ಕೊಂಡಿರ್ತೀವಿ ಆ ಗೋಲ್ನ ನಾವು ರೀಚ್ ಆದ್ರೆ ನಮ್ಗೆ ಇಂಟರ್ನಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ, ಸೊ ಅದು ತುಂಬಾ ಪ್ರೈಸ್ಲೆಸ್ ಆಗಿರುತ್ತೆ. ಅಂಡ್ ಆಮೇಲೆ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಆಗುವಂತ ಖುಷಿ ಆಗಿರ್ಬೋದು. ಆಮೇಲೆ ನಿಮ್ನ ಬಹಳಷ್ಟು ಜನ ಕೆಲವೊಬ್ರು ಡಿಮೋಟಿವೇಟ್ ಮಾಡಿರ್ಬೋದು, ಕೆಲವೊಬ್ರು ಮೋಟಿವೇಟ್ ಮಾಡಿರ್ಬೋದು ನಿಮ್ ಲೈಫ್ ಅಂಡ್ ಜರ್ನಿನಲ್ಲಿ. ಸೊ ಅದನ್ನೆಲ್ಲ ನೀವು ಮೆಟ್ಟಿ ನಿಂತು ಮುಂದೆ ಬರೋದಿದ್ಯಲ್ಲ, ಅದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ತಂದ್ಕೊಡುತ್ತೆ. ಅಂಡ್ ಈ ತರದೊಂದು ಸ್ಯಾಟಿಸ್ಫ್ಯಾಕ್ಷನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಲೈಫೇ ಒಂದ್ ಮೀನಿಂಗ್ಲೆಸ್ ಅಂತ ಅನ್ನಿಸ್ಬಿಡುತ್ತೆ, ಅದೊಂದು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ಲಿಲ್ಲ ಅಂತಂದ್ರೆ. ಸೊ ನಿಮ್ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ನಿಮ್ಮ ಓನ್ ಅಚೀವ್ಮೆಂಟ್ಗೋಸ್ಕರ ನೀವ್ ಹಾರ್ಡ್ ವರ್ಕ್ ಮಾಡಿ, ಬೇರೆ ಅವ್ರನ್ನ ಸ್ಯಾಟಿಸ್ಫೈ ಮಾಡೋದಕ್ಕಾಗ್ಲಿ ಅಥವಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕಾಗ್ಲಿ ಅಥವಾ ನಾನು ಈ ಮಟ್ಟದಲ್ಲಿ ಇದೀನಿ ನೀನ್ ಈ ಮಟ್ಟದಲ್ಲಿ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕಾಗ್ಲಿ ನೀವು ವರ್ಕ್ ಹಾರ್ಡ್ ವರ್ಕ್ ಮಾಡಬೇಡಿ. ನಿಮ್ಮನ್ನ ನೀವು ಸೋಲ್ಸೋದಿಕ್ಕೆ ನೀವು ಮುಂದೆ ಚೆನ್ನಾಗಿ ಅಚೀವ್ ಮಾಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ನನ್ ಇವಾಗ ನಾನ್ ಇವತ್ತು ನಾನ್ ಹೇಳ್ತೀನಿ ನನ್ನದು ವರ್ಷನ್ ನಂಬರ್ 1 ಆದ್ರೆ, 1 ಇಯರ್ ಡೌನ್ ದ ಲೈನ್ ನಾನು ಎಷ್ಟು ಅಚೀವ್ ಮಾಡಿರ್ತೀನಿ, ಎಷ್ಟು ಒಳ್ಳೆ ಕೆಲ್ಸಗಳು ಮಾಡ್ತೀನಿ, ದಟ್ ವಿಲ್ ಬಿ ಮೈ ವರ್ಷನ್ ನಂಬರ್ 2. ಸೊ ಐ ಹ್ಯಾವ್ ಏನು ವರ್ಷನ್ ನಂಬರ್ 1 ಅಲ್ಲಿ ನನ್ನನ್ನು ನಾನು ಏನ್ ನೋಡ್ಕೊಂಡಿರ್ತೀನಿ ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ವರ್ಷನ್ ನಂಬರ್ 2 ಬಂದಿರ್ತೀನಿ. ಅಂದ್ರೆ ನಮ್ಮಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ದಿನ ದಿನ ಕಾಣಿಸ್ತಿರ್ಬೇಕು. ಸೊ ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಯಾವ್ದೇ ಕೋಚ್ ಯಾವ್ದೇ ರೈಟಿಂಗ್ಸ್ ಅದೆಲ್ಲ ನನ್ನನ್ನ ಇನ್ಸ್ಪೈರ್ ಮಾಡಿಲ್ಲ. ನಾನು ಅದಕ್ಕೆ ಯಾರಿಗೂ ಏನು ಯಾವ ಕೋಚ್ ಬಗ್ಗೆನು ನಾನು ಹೇಳೋದಿಲ್ಲ. ಸೊ ಯು ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್ ಮೇಡಮ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಿ ಮೇಡಮ್. ಇಲ್ಲ, ಬಹಳ ಒಳ್ಳೆ ಪ್ರಯತ್ನ. ಅಂಡ್ ಐಮ್ ರಿಯಲಿ ವೆರಿ ಸಾರಿ, ನಾನು ಪ್ರತಿ ಸಲ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದಾಗ್ಲೂ ನನಗೆ ಏನೋ ಒಂದು ಕೆಲಸ ಬಂದ್ಬಿಟ್ಟಿರ್ತಾ ಇತ್ತು ಅಥವಾ ನನ್ ಬೇರೆ ಯಾವ್ದ್ರಲ್ಲೂ ಬಿಸಿ ಇರ್ತಾ ಇದ್ದೆ, ನಂಗೆ ಟೈಮ್ ಕೊಡಕ್ ಆಗಿರ್ಲಿಲ್ಲ. ಅಂಡ್ ಟುಡೇ ಇದು ಏನೋ ಇಟ್ ಇಸ್ ರಿಯಲಿ ವೆರಿ ನೈಸ್ ಟಾಕಿಂಗ್ ಟು ಯು. ಅಂಡ್ ಅನ್ಅಕಾಡೆಮಿದು ಈ ಪ್ರಯತ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಷ್ಟೋ ಜನ ನೋಡ್ತಿರ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಅಂತವ್ರಿಗೆ ಅಚೀವ್ ಮಾಡಿರೋ ಅಂತವ್ರದ್ದು ಇಂಟರ್ವ್ಯೂಸ್ ಕೊಟ್ಟಾಗ ಒಬ್ಬೊಬ್ರದ್ದು ಜರ್ನಿ ಬೇರೆ ಬೇರೆ ತರ ಇರುತ್ತೆ. ಸೊ ನಮಗ್ ಗೊತ್ತಿರಲ್ಲ ಮುಂದ್ ಆಸ್ಪಿರೆಂಟ್ಸ್ ಯಾವ ಸಿಚುವೇಶನ್ಸ್ ಅಲ್ಲಿ ಇರ್ತಾರೆ ಅಥವಾ ಯಾವ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಇಲ್ಲಿ ತನಕ ಬಂದಿರ್ಬೋದು. ಪ್ರಾಬಬ್ಲಿ ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಸ್ಟಿಲ್ ವರ್ಕಿಂಗ್ ಇನ್ ಅ ಕಂಪನಿ ಅಂಡ್ ಹೂ ಆರ್ ಆಸ್ಪೈರಿಂಗ್ ಟು ಬಿಕಮ್ ಅನ್ ಐಎಎಸ್ ಆರ್ ಅ ಕೆಎಎಸ್. ಅಂತವ್ರಿಗೆ ನಮ್ದು ಇಂಟರ್ವ್ಯೂ ಮೋಟಿವೇಶನ್ ರೀತಿನಲ್ಲಿ ಅವ್ರು ತಗೊಂಡು ಅವ್ರ ಮುಂದೆ ಬರ್ಬೋದು. ಸೊ ಇವತ್ತಿಂದು ನಾನು ಇಂಟರ್ವ್ಯೂ ಅನ್ಅಕಾಡೆಮಿ ಜೊತೆ ಕೊಟ್ಟಿರೋದಕ್ಕೆ ನನ್ಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ ಖುಷಿ ಕೂಡ ತಂದ್ಕೊಟ್ಟಿದೆ. ನನ್ನ ಇಂಟರ್ವ್ಯೂನ ನೋಡಿ ಅಟ್ಲೀಸ್ಟ್ ಒಂದ್ ಒಬ್ರು ಇಬ್ರು ಇನ್ಸ್ಪೈರ್ ಆಗಿ ಅವ್ರವ್ರ ಗೋಲ್ನ ರೀಚ್ ಮಾಡಿದ್ರೆ ಅದ್ರಷ್ಟು ಖುಷಿ ನನ್ಗೆ ಇನ್ನೇನು ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಮ್ಮ ಒಂದು ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನ ನೀಡಕ್ ಬಂದಿದ್ದೀರಿ. ಅದಕ್ಕೆ ನನ್ನ ಕಡೆಯಿಂದ ಹಾಗೂ ನಮ್ಮ ಅನ್ಅಕಾಡೆಮಿ ಟೀಮ್ ಕಡೆಯಿಂದ ಹಾಗೂ ಎಲ್ಲಾ ಸ್ಪರ್ಧಾರ್ಥಿಗಳ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಮಗೆ ತಿಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.